ಈ ಆಲ್ಫಾ ಮೋಟರ್ಸ್ ಅಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿದವರು, ಡೀಲರ್ಸ್ ಕೂಡ ಆಗಿದ್ದಾರೆ, ಶೋರೂಮ್ಗಳು ಕೂಡ ಓಪನ್ ಮಾಡಿದ್ದಾರೆ. ಹಾಗೆ ಇವತ್ತು ಓನರ್ ಏನು ಹೇಳಿದ್ರು ಗೊತ್ತಾ ಸರ್, ನಿಮ್ಮ ವೀವರ್ಸನ್ನೇ ಡೀಲರ್ಸ್ ಮಾಡೋಣ, ಡೀಲರ್ಸ್ ಪ್ರೈಸಲ್ಲಿ ಗಾಡಿಗಳು ಕೊಡ್ತೀನಿ ಅಂತ ಹೇಳಿದರು. ನೀವೇನು ಹೇಳ್ತೀರಾ ಸರ್? ಸರ್ ಹೌದು ಸರ್, ಇವತ್ತು ನಾವು ಕೊಡ್ತಾ ಇರೋದು ಡೀಲಿಂಗ್ ಪ್ರೈಸ್ಗೆ ಬಂಪರ್ ಆಫರ್ ಪ್ರೈಸು, ಮಾರ್ಕೆಟಲ್ಲಿ ಯಾರು ಕೊಡಲ್ಲ ಬೆಂಗಳೂರಲ್ಲಿ, ನೀವು ಚೆಕ್ ಮಾಡ್ಕೊಳ್ಳಿ. ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ ಇಯೋನ್ ಮ್ಯಾಗ್ನಾ ವೇರಿಯಂಟ್ 2011 ಮಾಡಲ್ಲು, ಬರೀ 195 ಕೊಡ್ತೀನಿ ಸರ್. 195,000 ಇಯೋನ್ ಸಿಗ್ತಾ ಇದೆ ಫ್ರೆಂಡ್ಸ್. ಹಾಗೆ ಸರ್ ಇನ್ನೂ ಗಾಡಿಗಳು ಇದಾವೆ, ಏನ್ ಕತೆ ಸರ್? ಸರ್ ಬನ್ನಿ ಸರ್, ನಮ್ಮ ಹತ್ರ 2 ಗೇಟ್ಸ್ ಇದೆ, ಒಂದ್ ಪೆಟ್ರೋಲ್, ಒಂದ್ ಡೀಸೆಲ್. ಯಾವ್ದಾದ್ರು ತಗೊಳ್ಳಿ 1,25,000 ಬರೇ. 1,25,000 ಯಾವ್ದಾದ್ರು ತಗೊಳ್ಳಿ. ಹೌದು ಸರ್, ಒಂದು 2008-2009 ಪೆಟ್ರೋಲ್ ಒಂದಿದೆ, ಡೀಸೆಲ್ ಒಂದಿದೆ ಸರ್. ಸರ್ ಹ್ಯುಂಡೈ 820 ಆಸ್ಟ್ರಾ ಟಾಪ್ ಎಂಡ್ ಧಮಾಕ ಪ್ರೈಸ್ ಅಲ್ಲಿ ಕೊಡ್ತೀನಿ, ಯಾರು ಡೀಲರ್ ಕೊಡಲ್ಲ. NOC ಜೊತೆ 2,10,000 ಕೊಡ್ತೀನಿ. 2,10,000. ಹೌದು ಸರ್. ಸರ್ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ZDI 2013 ಮಾಡಲ್ ಟಾಪ್ ಎಂಡ್ ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್. ಸರ್ ಡೆಲ್ಲಿಗೆ ಹೋದ್ರೆ ಅದೇ ರೇಟು, ಇಲ್ಲಿ ಬಂದ್ರೆ ಅದೇ ರೇಟ್ ಕೊಡ್ತಾ ಇದ್ದೀನಿ ನಿಮಗೆ. NOC ಸಮೇತ ಬರೀ 365 ಕ್ಲೋಸ್ ಮಾಡ್ಕೊಡ್ತೀನಿ. 3,65,000 ಕೊಡ್ತೀರಾ? ಹೌದು ಸರ್. ಸರ್ ಇದು ನೀವು ರ್ಯಾಪಿಡ್ ತಗೊಂಡಾದ್ಮೇಲೆ ಸುಮಾರು ಕಸ್ಟಮರ್ಸ್ ರ್ಯಾಪಿಡ್ ಅಂತ ಕೇಳ್ಕೊಂಡು ಬರ್ತಾ ಇದ್ರು. ಅದಕ್ಕೆ ನೋಡಿ, ಇದು ಬಂದ್ಬಿಟ್ಟು 2015 ಮಾಡಲು ರ್ಯಾಪಿಡ್, 4.5 ಲಕ್ಷ ಕೊಟ್ಬಿಡ್ತೀನಿ. 4,50,000 15 ಮಾಡಲ್ದು ರ್ಯಾಪಿಡ್ ಕೊಡ್ತೀನಿ. ಡೀಸೆಲ್ ಮ್ಯಾನ್ಯುಯಲ್ ಸರ್. ಸರ್ ಹೋಂಡಾ ಜಾಸ್ ಮಾರ್ಕೆಟ್ ಅಲ್ಲಿ ಎಲ್ಲಾದ್ರೂ ಚೆಕ್ ಮಾಡಿ 6.5 ಲಕ್ಷ ಮೇಲೇನೆ ಇರೋದು. ನಾನು 17 ಮಾಡಲ್ ನಿಮ್ಗೆ 4,95,000 ಕೊಡ್ತೀನಿ. 4,95,000 4,95,000 ಕೊಡ್ತಾ ಇದೀರಾ? ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಬರೀ 26,000 ಓಡಿದೆ ಅಷ್ಟೇ. ಸರ್ XUV500 ಬರೀ 5.5 ಲಕ್ಷ ಕೊಡ್ತೀನಿ. ಡೆಲ್ಲಿ ಗಾಡಿ ಇಲ್ಲ, ಕೆ ರಿಜಿಸ್ಟ್ರೇಷನ್ ನೋಡ್ಕೋಬಹುದು. ಸರ್ ಎಲೆಕ್ಷನ್ ಟೈಮ್ ಬರ್ತಾ ಇದಾರೆ, ಎಲ್ಲಾರು ಬಂದ್ಬಿಟ್ಟು ಲಕ್ಸುರಿ ಗಾಡಿ ಬೇಕು ನಮ್ಗೆ ಕ್ಯಾನ್ವಸಿಂಗ್ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನೋಡಿ, KA ಗಾಡಿ ಬೇರೆ ಸ್ಟೇಟ್ ಇಲ್ಲ, ಬರೀ KA ಗಾಡಿ RDQ7 ಬರೀ 15.5 ಲಕ್ಷ ಕೊಡ್ತೀನಿ. ಸರ್ ಹೋಂಡಾ ಸಿಟಿ 2015 ಮಾಡಲ್ಲು ಮ್ಯಾಗ್ ವೀಲ್ಸ್, ಅದು ಮೇಲೆ ಡೀಸೆಲ್ ಗಾಡಿ, ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬನ್ನಿ. 6.5-7 ಲಕ್ಷಕ್ಕಿಂತ ಕಡಿಮೆ ಕೊಡಲ್ಲ. 475 ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ನಾವಿವತ್ತು ಬನ್ನೇರ್ಘಟ್ಟ ಗೊಟ್ಟಿಗೆರೆಯಲ್ಲಿರುವ ಆಲ್ಫಾ ಮೋಟೋ ವರ್ಲ್ಡಲ್ಲಿ ಇದ್ದೀವಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀವಿ. ಸೊ ಈ ಶೋರೂಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಜಮಾನ್ದಿಂದನೂ ಈ ಶೋರೂಮ್ ಇದೆ. ಆಗಲೇ ಸ್ಟಾರ್ಟಿಂಗ್ ಶಾರ್ಟ್ಸಲ್ಲಿ ಕೂಡ ಹೇಳಿದ್ದೆ. ಸೊ ಈ ಶೋರೂಮಲ್ಲಿ ಕೆಲಸ ಮಾಡಿದವ್ರು ಕೂಡ ಡೀಲರ್ಸ್ ಆಗಿರೆ, ಹಾಗೆ ಶೋರೂಮ್ಗಳು ಕೂಡ ಓಪನ್ ಮಾಡ್ಯಾರ. ನೀವು ಕೂಡ ಕಣ್ಣಾರೆ ನೋಡಿದ್ದೀರಾ, ಇವತ್ತೊಂದು ಒಳ್ಳೆ ಬೆಸ್ಟ್ ಡೀಲಲ್ಲಿ ಗಾಡಿಗಳು ಕೊಡ್ತೀವಿ ಅಂತೇಳಿ ಓನರ್ ಜೊತೆ ಒಂದೂವರೆ ಗಂಟೆ ಕುತ್ಕೊಂಡು ಪ್ರೈಸಸ್ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಒಂದು ಒಳ್ಳೆ ಬೆಸ್ಟ್ ಡೀಲ್ ಕೂಡ ನಿಮ್ಮ ಮುಂದೆ ತಂದೀವಿ. ಸರ್ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು ಸರ್, ಇವತ್ತು ನಾವು ಕೊಡ್ತಾ ಇರೋದು ಒಳ್ಳೆ ಬೆಸ್ಟ್ ಡೀಲು. ಹೌದು, ಮಾರ್ಕೆಟಲ್ಲಿ ಯಾರು ಕೊಡಲ್ಲ. ಬೇಕಂದ್ರೆ ಚೆಕ್ ಮಾಡಿಕೊಂಡು ಆಮೇಲೆ ಬನ್ನಿ, ವಿಡಿಯೋ ನೋಡಿ ಕಂಪ್ಯಾರಿಸನ್ ಮಾಡಿ ಮಾರ್ಕೆಟಲ್ಲಿ ಆಮೇಲೆ ಬನ್ನಿ ಸರ್. ಸೊ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಶಾರ್ಟ್ಸ್ ಅಲ್ಲೇ ನೋಡಿರ್ತೀರಾ, ಇನ್ನು ಅದೇ ಥರ ಡೀಲಲ್ಲಿ ಸಾಕಷ್ಟು ಗಾಡಿಗಳಿದೆ. 1x1 ಕಂಪ್ಲೀಟ್ A-Z ಡೀಟೇಲ್ಸು, ಗಾಡಿ ಫೀಚರ್ಸ್ ಎಲ್ಲ ತಿಳಿಸ್ಕೊಡ್ತೀವಿ, ಬನ್ನಿ ಬನ್ನಿ ಸರ್. ಸರ್ ಇದು ಬಂದ್ಬಿಟ್ಟು ನೀವು ನೋಡ್ತಾ ಇರೋದು ಹ್ಯುಂಡೈ i20 ಆಸ್ಟ್ರಾ ಟಾಪ್ ಎಂಡ್ ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್. ಗಾಡಿ ಬರೀ ಬಂದ್ಬಿಟ್ಟು 78,000 ಓಡಿದೆ, 78,000 ಓಡಿದೆ. ಹೌದು ಸರ್, ಟಾಪ್ ಎಂಡ್ ಅಲ್ಲಿ ಏನಂದ್ರೆ ನಿಮಗೆ ಫುಲ್ಲಿ ಲೋಡೆಡ್ ಫೀಚರ್ಸ್ ಬರುತ್ತೆ. ರೇರ್ ವೈಪರ್ ಇಂದ ಡಿಫಾಗರ್, ಟೈರ್ಸ್ ಕಂಡೀಷನ್ ಕೂಡ ನೀವು ನೋಡ್ಬೋದು. ಅಲಾಯ್ ವೀಲ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು, ABS ಬರುತ್ತೆ ನಿಮಗೆ. ಇಂಟೀರಿಯರ್ಗೂ ನೀವು ನೋಡ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪವರ್ ಸ್ಟೇರಿಂಗು, ಸ್ಟೇರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್ಸ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, AC ಕೂಡ ಬರುತ್ತೆ, ವಿತ್ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಸರ್ ನಿಮಗೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ವಿತ್ NOC 2,10,000 ಮಾಡ್ಕೊಡ್ತೀವಿ. 2,10,000 ವಿತ್ NOC ಕೊಡ್ತಾ ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಡಸ್ಟರ್ ಇದೆ ಸರ್, ಇದು ಒಳ್ಳೆ ಡೀಲಲ್ಲಿ ಕೊಡಿ, ಡೀಟೇಲ್ಸ್ ಹೇಳಿ ಸರ್. ಖಂಡಿತ ಸರ್, ಇದು ಬಂದ್ಬಿಟ್ಟು ರೆನಾಲ್ಡ್ ಡಸ್ಟರು, RX-Z 2015 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್. RX-Z ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್. 80 PS ಸರ್? 110 PS. 110 PS ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುಯಲ್ ಶಿಫ್ಟ್ ಗೇರ್ಸು. ಓಕೆ, ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸು, ಹಾಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಹಾಗೆ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ. ಸೊ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತೇಳಿ ಫಾಸ್ಟಾಗಿ ಡೀಟೇಲ್ಸ್ ಹೇಳ್ತಾ ಇದೀವಿ. ಸೊ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ಡೈರೆಕ್ಟಾಗಿ ಕಾಲ್ ಮಾಡಿದರೆ ಫೋಟೋ ಸಮೇತ ಎಲ್ಲ ಡೀಟೇಲ್ಸ್ ಕೂಡ ಕೊಡ್ತಾರೆ. ವಾಟ್ಸ್ಆಪ್ ಕ್ಯಾಟ್ಲಾಗ್ ಕೂಡ ಇವ್ರ ಹತ್ರ ಇದೆ. ಸರ್ ಏನು ಪ್ರೈಸ್ ಕೊಟ್ ಮಾಡ್ತೀರಾ? ಇದಕ್ಕೆ ಕೋಟ್ರಿಂಗ್ ಪ್ರೈಸ್ ಬಂದ್ಬಿಟ್ಟು 6,25,000. ಓಕೆ, ನಿಮ್ಮ ವಿವಸ್ಗೋಸ್ಕರ ಒಂದು ಒಳ್ಳೆ ಡೀಲ್ ಕೊಡ್ತಾ ಇದ್ದೀನಿ, 5,75,000 ತೊಗೊಂಡು ಹೋಗಿ. 5,75,000 ಕೊಡ್ತೀರಾ? ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಸ್ಕೋಡಾ ಲಾರಾ ಇದೆ, ಸಾಕಷ್ಟು ಫೀಚರ್ಸ್ ಇರುವಂಥ ಗಾಡಿ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಬಂದ್ಬಿಟ್ಟು ಸ್ಕೋಡಾ ಲಾರಾ LNK ಡೀಸೆಲ್ ಆಟೋಮೆಟಿಕ್, 2008 ಮಾಡಲ್, ಸಿಂಗಲ್ ಓನರು. ಗಾಡಿ ಬಂದ್ಬಿಟ್ಟು 1,21,000 ಓಡಿದೆ. ಟೈರ್ಸ್ ಆಗಿದೆ, ಹಾಕಿದ್ದಾರೆ ಕಸ್ಟಮರ್ಸ್. ಟಾಪ್ ಎಂಡ್ ವೆಹಿಕಲ್ ಸರ್. ಸೊ ಟ್ಯಾಂಕರ್ ಇರುತ್ತಾರೆ ಸರ್, ಅದೇ ತರ ಬಾಡಿ, ಹಾಗೆ ಇಂಜಿನ್ ಕೂಡ ಅಷ್ಟೇ. 1.9 liter, 1.9 liter ಡೀಸೆಲ್ ಆಟೋಮ್ಯಾಟಿಕ್ ಸರ್. ಇದು 6 speed ಶಿಫ್ಟ್ ಬರುತ್ತೆ ಇದಕ್ಕೆ. ಸೊ ಹಾಗೆ ಈ ಫೀಚರ್ಸ್ ನೋಡ್ತೀವಿ ಅಂದ್ರೆ ಸಾಕಷ್ಟು ಲೋಡೆಡ್ ಆಫ್ ಫೀಚರ್ಸ್ ಇದೆ. ಸೊ ಮಳೆ ಬಂದ್ರೆ ಹೊರಗಡೆ ಮಿರರ್ ಫುಲ್ ನೆಂದೋಗಿರುತ್ತೆ, ಅದನ್ನ ಕೂಡ ಹೀಟ್ ಮಾಡಬಹುದು. ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಸೀಟ್ಸ್ ಇದೆ, ಸ್ಟೀರಿಂಗ್ ಕಂಟ್ರೋಲ್ ಇದೆ, ಸನ್ ರೂಫ್ ಕೂಡ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ರೆ, ಡ್ಯುವಲ್ ಝೋನ್ AC ಕೂಡ ಇದೆ, ಸೀಟ್ ಹೀಟ್ ಕೂಡ ಮಾಡಬಹುದು, ಲೋಡೆಡ್ ಆಫ್ ಫೀಚರ್ಸ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ, ಮ್ಯಾಗ್ ವೀಲ್ಸ್ ಕೂಡ ಇದೆ. ಅವಾಗಿನ ಕಾಲದಲ್ಲೇ ಹೆಡ್ಲೈಟ್ ವಾಷರ್ ಇದೆ, ಪ್ರೊಜೆಕ್ಟ್ರು, LED ಲೈಟ್ಸ್ ಇದೆ.
ಸೊ ಲೋಡೆಡ್ ಆಫ್ ಫೀಚರ್ಸ್ ಇದೆ. ಸೊ ಇನ್ನೂ ಫೀಚರ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬನ್ನಿ, ಕಂಪ್ಲೀಟ್ ಎ ಟು ಝಡ್ ಫೀಚರ್ಸ್ ಹೇಳ್ತಾರೆ. ಸರ್ ಪ್ರೈಸು? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,25,000. ನಿಮ್ ವ್ಯೂವರ್ಸ್ಗೋಸ್ಕರ ಒಳ್ಳೆ ಡೀಲ್ ಕೊಡ್ತೀನಿ, 2,85,000 ಕೊಟ್ಬಿಡ್ತೀನಿ ಸರ್. 2,85,000 ಕೊಡ್ತಾ ಇದ್ದೀರಾ? ಸ್ಕೋಡ್ ಅಲಾರ ಎಲ್ಎನ್ ಕೆ ಸಿಂಗಲ್ ಓನರ್, ಮಾರ್ಕೆಟ್ ಅಲ್ಲಿ ಈ ಪ್ರೈಸ್ಗೆ ಎಲ್ಲೂ ಸಿಗಲ್ಲ, 4,00,000 ಕೆಳಗಡೆ ಕೊಡಲ್ಲ ಸರ್. ಓಕೆ ಫ್ರೆಂಡ್ಸ್, ಹಾಗೆ ತುಂಬಾ ಜನ ಎಕೋಸ್ಪೋರ್ಟ್ ಎಕೋಸ್ಪೋರ್ಟ್ ಅಂತ ಕೇಳ್ತಿದ್ರೆ, ಎಕೋಸ್ಪೋರ್ಟ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು 2015 ಮಾಡಲ್, ಡೀಸೆಲ್ ಮ್ಯಾನ್ಯಲ್. ಓಕೆ, ಟೈಟಾನಿಯಂ ವೇರಿಯಂಟ್ ಬರುತ್ತೆ, ಟಾಪ್ ಎಂಡ್ ವೇರಿಯಂಟ್ ಇದು. ಓಕೆ, ಸೊ ಇದು ಕೂಡ ಒಂದು ಒಳ್ಳೆ ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು. ಎಕೋಸ್ಪೋರ್ಟ್ ನಮ್ಮ ಮೋಟೋವರ್ಡ್ ಕಿರಣ್ ಅವ್ರ ಹತ್ರನೂ ಇದೇ ವೆಹಿಕಲ್ ಇರೋದು. ಸೊ ಬೆಸ್ಟ್ ಮೈಲೇಜು, ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಫೀಚರ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಏರ್ ಬ್ಯಾಗ್, ಎ ಬಿ ಎಸ್, ಮ್ಯಾಗ್ ವೀಲ್ಸ್ ಎಲ್ಲ ಇರುತ್ತೆ. ಸೊ ಇದ್ರ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,75,000. ನಿಮ್ ವ್ಯೂವರ್ಸ್ಗೋಸ್ಕರ 5,45,000 ಕ್ಲೋಸ್. 5,45,000 2015 ಮಾಡಲ್ ಎಕೋಸ್ಪೋರ್ಟ್ ಕೊಡ್ತಾ ಇದ್ದೀರಾ ಸರ್, ಡೀಸೆಲ್ ಮ್ಯಾನುಯಲ್ ಟೈಟಾನಿಯಂ. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ ಬರೆ ಬಂದ್ಬಿಟ್ಟು 89,000 ಓಡಿದೆ, 89,000 ಓಡಿದೆ. ಹೌದು ಸರ್. ಸರ್ ಇದು ಬಂದ್ಬಿಟ್ಟು ಹೋಂಡಾ ಸಿಟಿ ಡೀಸೆಲ್ 2015 ಮಾಡಲ್, ಬರೀ 73,000 ಓಡಿದೆ ಗಾಡಿ. ಟಾಪ್ ಎಂಡ್ ವೆಹಿಕಲ್, ಡೀಸೆಲ್ ಮ್ಯಾನ್ಯಲ್, ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ, ಪರ್ಫೆಕ್ಟ್ ಸಿಡಾನ್ ಆಫ್ ದಿ ಇಯರ್ ಅಂತ 4 ಅವಾರ್ಡ್ ಗೆಡಿದೆ ಸರ್ ಇದು. ಸೊ ಹಾಗೆ ಗಾಡಿ ಕಂಡೀಷನ್ ನೋಡ್ತಿರ್ಬೋದು, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಂತೇಳಿ. ಹೌದು ಸರ್. ಸೊ ಹಾಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಕೂಡ ಹಾಕಿದ್ರೆ, ಟಾಪ್ ಎಂಡ್ ಆಗಿರೋದ್ರಿಂದ ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ಗಾಡಿಯಲ್ಲಿ. ಸೊ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಟಚ್ ಸ್ಕ್ರೀನು, ಎ ಸಿ ಕಂಟ್ರೋಲ್ಸು, ಪುಷ್ ಬಟನ್ ಸ್ಟಾರ್ಟು, ಸ್ಟೀರಿಂಗ್ ಕಂಟ್ರೋಲು, ಕಂಪ್ನಿಯಿಂದ ಬಂದಿರುವಂಥ ಲೆದರ್ ಸೀಟ್ಸು. ಸೊ ಕಂಪ್ಲೀಟ್ ಟಾಪ್ ಆ್ಯಂಡ್ ಫೀಚರ್ಸ್ ಈ ಗಾಡಿಯಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಿರ್ಬೋದು, ಮಿರರಲ್ಲಿ ಇಂಡಿಕೇಟರ್ಸ್ ಕೂಡ ಇದ್ದಾರೆ. ಸೊ ಸನ್ರೂಫ್ ಕೂಡ ಇದೆ ಈ ಗಾಡಿಯಲ್ಲಿ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, 2015 ಮಾಡಲ್ ವಿ ಎಮ್ ಟಿ ವೇರಿಯಂಟು ಮಾರ್ಕೆಟಲ್ಲಿ ನಡೀತಾ ಇರೋದು 6,00,000, 4,95,000. 4,95,000 ಕೊಡ್ತಾ ಇದ್ದೀರಾ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಅದ್ರ ಹಿಂದಿನ ಮಾಡಲ್ ಹೋಂಡಾ ಸಿಟಿ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು 2008 ಮಾಡಲ್, ಸೆಕೆಂಡ್ ಓನರ್, ಗಾಡಿ ಬರೆ ಬಂದ್ಬಿಟ್ಟು 68,000 ಓಡಿದೆ, ಬರೀ 68,000 ಓಡಿದೆ. 68,000 ಎಸ್ ಎಮ್ ಟಿ ವೇರಿಯಂಟು. ಕರ್ನಾಟಕ ಆಗಿದೆ ಅಥವಾ ಎಚ್ ಆರ್? ಕರ್ನಾಟಕ ಆಗೋಯ್ತು ಸರ್, ಬರೀ ನಂಬರ್ ಬಂದ ತಕ್ಷಣ ನಿಮಗೆ ಕೊಡ್ತೀನಿ. ಸೊ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿದೆ? ಹೌದು ಸರ್. ಪ್ರೈಸ್ ಕೂಡ ನೀವು ನೋಡ್ಬೋದು, ಅಪ್ ಟು 80% ಇದೆ. ಇಂಟೀರಿಯರ್ ಕೂಡ ನಿಮಗೆ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಎಸ್ ಎಮ್ ಟಿ ವೇರಿಯಂಟ್ ಇರೋಕ್ಕೋಸ್ಕರ ಸ್ಟೀರಿಂಗ್ ವೀಲ್ ಮೋಟರ್ ಕಂಟ್ರೋಲ್ ಬರುತ್ತೆ ನಿಮಗೆ, ರೇರ್ ಪಾರ್ಕಿಂಗ್ ಸೆನ್ಸರ್ಸ್, ಲೆದರ್ ಸೀಟ್ಸ್ ಆಗಿದ್ದಾರೆ, ಪವರ್ ಸ್ಟೇರಿಂಗು, ಎ ಸಿ. ಸೊ ಕಂಪ್ಲೀಟ್ ಎಲ್ಲ ಟಾಪ್ ಆ್ಯಂಡ್ ಫೀಚರ್ಸ್ ಇದೆ. ಹೌದು ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಇದಕ್ಕೆ ಬಂದ್ಬಿಟ್ಟು ಒಂದು ಲಾಸ್ಟ್ ಪ್ರೈಸ್ ಹೇಳ್ತೀನಿ, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,45,000. ನಿಮ್ ವ್ಯೂವರ್ಸ್ಗೋಸ್ಕರ 2,95,000 ಮಾಡ್ಕೊಡ್ತೀನಿ. 2,95,000 ಫೈನಲ್ ಮಾಡ್ಕೊಡ್ತೀರಾ ಸರ್? ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ ಜಾಸ್ ಪೆಟ್ರೋಲ್ ವೇರಿಯಂಟ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು ಹೋಂಡಾ ಜಾಸ್ ಪೆಟ್ರೋಲ್, ಎಸ್ ಎಮ್ ಟಿ ವೇರಿಯಂಟ್, 2017 ಮಾಡಲ್, ಗಾಡಿ ಬರೆ ಬಂದ್ಬಿಟ್ಟು 26,000 ಓಡಿದೆ, 26,000 ಓಡಿದೆ, 26,000 ಓಡಿದೆ. ಆಫ್ಟರ್ ಮಾರ್ಕೆಟ್ ಇಂದ ಕಸ್ಟಮರ್ ತುಂಬಾ ಮಾಡಿಫೈ ಮಾಡಿದ್ದಾರೆ ಗಾಡಿನ. ಹಿಂದೆ ನೀವು ನೋಡಬಹುದು, ರಿವರ್ಸ್ ಕ್ಯಾಮ್ರಾ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಅಪ್ ಟು 95% ಟೈರ್ಸ್ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಜೊತೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಇಂಟೀರಿಯರ್ ನೋಡಿ, ಡ್ಯುಯಲ್ ಟೋನ್ ಸೀಟ್ ಕವರ್ಸ್ ಹಾಕಿದ್ದಾರೆ ನಿಮಗೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ. ಸೊ ಮೈನ್ ಇಷ್ಟೊಂದೆಲ್ಲ ಫೀಚರ್ಸ್ ಹೇಳಿದ್ರಿ, ಪ್ರೈಸ್ ಏನು ಹೇಳಿ ಸರ್? ಸರ್ ಇದಕ್ಕೆ ಒಂದೇ ಒಂದು ಪ್ರೈಸು, ಬರೀ 4,95,000 ಫೈನಲ್ ಮಾಡ್ಕೊಡ್ತೀನಿ. 4,95,000 ಫೈನಲ್ ಮಾಡ್ಕೊಡ್ತೀನಿ. 6,00,000 17 ಮಾಡಲ್ ಜಾಸ್ ಯಾರು ಕೊಡಲ್ಲ, 4,95,000 ಬನ್ನಿ ತಗೊಂಡು ಹೋಗಿ ಗಾಡಿ ಅಷ್ಟೇ. ಸರ್, ಅವಾಗಿನ ಕಾಲದಲ್ಲಿ ನಮ್ಮ ಯಡಿಯೂರಪ್ಪ ಅವ್ರು ಯೂಸ್ ಮಾಡ್ತಿರೋಂಥ ಕಾರ್ ಇದೆ ಆಕ್ಚುಲಿ, ಹೋಂಡಾ ಸಿ ಆರ್ ವಿ, ವೈಟ್ ಕಲರ್ ಇತ್ತು ಅವ್ರ ಹತ್ರ. ಸೇಮ್ ಹೋಂಡಾ ಸಿ ಆರ್ ವಿ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್ ಇದು ಬಂದ್ಬಿಟ್ಟು ಹೋಂಡಾ ಸಿ ಆರ್ ವಿ, ಇದು ಬಂದ್ಬಿಟ್ಟು 2008 ಮಾಡಲ್, ಗಾಡಿ ಬಂದ್ಬಿಟ್ಟು 93,000 ಓಡಿದೆ, ಪೆಟ್ರೋಲ್ ಆಟೋಮ್ಯಾಟಿಕ್ ವಿತ್ ಸನ್ರೂಫ್ ಬರುತ್ತೆ ಸರ್ ಇದು. ಓಕೆ, 4x4 ಸರ್ ಇದು? 4x4 ಫೋರ್ ವೀಲ್ ಡ್ರೈವ್ ಇದು ಸರ್. ಇದು ಎಸ್ ಯು ವಿ ಗಾಡಿ, ಪೆಟ್ರೋಲ್ ಆಟೋಮ್ಯಾಟಿಕ್ ಅಂತೀರಾ, ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಇನ್ ಸಿಟಿ ಆರಾಮಾಗಿ ಓಡಿಸಿದ್ರೆ, ಇಲ್ಲ ಅಂದ್ರೂ ಅಟ್ಲೀಸ್ಟ್ 10 ಬರುತ್ತೆ ಸರ್. 10 ಬರುತ್ತೆ, 10-12 ಪಕ್ಕಾ ಬರುತ್ತೆ. ಐವೇನಲ್ಲ 14-16 ಎಕ್ಸ್ಪೆಕ್ಟ್ ಮಾಡ್ಬೋದು, ಡಿಪೆಂಡ್ಸ್ ಆನ್ ದಿ ಡ್ರೈವಿಂಗ್ ಸರ್. ಡ್ರೈವಿಂಗ್ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಸರ್. ಸರ್ ಇಷ್ಟೆಲ್ಲ ಹೇಳ್ತೀರಾ, ಇಂಟೀರಿಯರ್ ತೋರಿಸ್ತಲ್ಲೇ ಜನ ಬೈತಾರೆ. ನೋಡಿ ಸರ್, ಇಂಟೀರಿಯರ್ ಎಕ್ಸಲೆಂಟ್ ಆಗಿ ನೀವು ಮೇಂಟೈನ್ ಮಾಡಿದ್ದಾರೆ. ಸೀಟ್ ಹೈಡ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಫ್ರಂಟ್ 2 ಆರ್ಮ್ರೆಸ್ ಬರುತ್ತೆ ನಿಮಗೆ, ಸ್ಟೀರಿಂಗ್ ವೀಲ್ ಮಾಡೋರ್ ಕಂಟ್ರೋಲ್ಸ್ ಬರುತ್ತೆ. ಸೊ ಆಗಿನ ಕಾಲದಲ್ಲಿ ಆಟೋಮೆಟಿಕ್ ಎ ಸಿ ಇದೆ, ಸೊ ಗೇರ್ ನಾಬ್ ಕೂಡ ನೋಡ್ಬೋದು, ಸ್ಟೀರಿಂಗ್ ಕಂಟ್ರೋಲ್ ಇದೆ, ಏರ್ ಬ್ಯಾಗ್ ಇದೆ, ಎ ಬಿ ಎಸ್ ಇದೆ, ಹಾಗೆ ನೋಡ್ತಿರ್ಬೋದು ಸನ್ರೂಫ್ ಕೂಡ ಇದೆ. ಸೊ ಹಿಂದ್ಗಡೆ ಸೀಟ್ಸ್ ಏನು ನೋಡ್ತಾ ಇದ್ದೀರಾ, ರೀಕ್ಲೈನ್ ಕೂಡ ಮಾಡ್ಕೋಬೋದು, ಕಂಪ್ಲೀಟ್ ಜಿನಿಯನ್ ಲೆದರ್ ಸೀಟ್ಸ್ ಇದೆ. ಸೊ ಹಾಗೆ ಬ್ಯಾಕ್ ಸೈಡ್ ಕೂಡ ನೋಡ್ತಿರ್ಬೋದು ನೀವು ಹೇಗಿದೆ ಅಂತೇಳಿ. ಸೊ ತುಂಬ ಲೆಗ್ ರೂಮ್ ಇದೆ, ಹಾಗೆ ಬೂಟ್ ಸ್ಪೇಸ್ ಕೂಡ ನೋಡ್ತಿರ್ಬೋದು, ಆರಾಮಾಗೆ ಲಗೇಜು ಬೆಡ್ಡೆ ಇಟ್ಕೋಬೋದಲ್ಲ ಸರ್. ಸರ್, ಫಸ್ಟ್ ಇನ್ ದಿ ಸೆಗ್ಮೆಂಟ್ ಇದು, ಕಾಂಪ್ಯಾಕ್ಟ್ ಎಸ್ ಯು ಅಲ್ಲಿ ಇಷ್ಟು ದೊಡ್ಡದು ಬೂಟ್ ಸ್ಪೇಸ್ ಬರ್ತಾ ಇರೋದು, ಯಾವ ಕಾಂಪ್ಯಾಕ್ಟ್ ಎಸ್ ಯು ವಿಗೆ ಬರಲ್ಲ ಸರ್ ಇದು. ಸರ್ ಇಷ್ಟೆಲ್ಲ ನೋಡಿದ್ವಿ, ಇವಾಗ ಪ್ರೈಸಿಂಗ್ ಕೇಳ್ತಾರೆ, ಏನು ಪ್ರೈಸಿಗೆ ಕೊಡ್ತೀರಾ? ಧಮಾಕಾ ಪ್ರೈಸ್ ಕೊಡ್ತಾ ಇದ್ದೀನಿ, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,95,000. ನಿಮ್ಗೋಸ್ಕರ ಒಂದು ಲಾಸ್ಟ್ ಪ್ರೈಸ್ 3,95,000 ಫೈನಲ್ ಮಾಡ್ಕೊಡ್ತೀನಿ.
ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಲಾಸ್ಟ್ ವರ್ಷನ್ ಅಂತಾನೆ ಹೇಳ್ಬೋದು, ಫೇಸ್ ಲಿಫ್ಟೆಡ್ ವರ್ಷನ್. ಇದಾದ್ಮೇಲೆ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಅನ್ನೋದೇ ಸ್ಟಾಪ್ ಮಾಡಿದ್ರು. ಹೌದು ಸರ್. ಅದಾದ್ಮೇಲೆ ಪೆಟ್ರೋಲ್ ಬಿಟ್ಟು ಅದಾದ್ಮೇಲೆ ಸ್ಕೋಡಾ ರ್ಯಾಪಿಡ್ ಅನ್ನೋದೇ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಈಗ. ಅದರಲ್ಲೂ ಕೂಡ ಫೆರಾರಿ ರೆಡ್ ಕಲರ್ ಇದೆ, ಮೋಸ್ಟ್ ಫೇವರೇಟ್ ಕಲರ್ ಅಂತಾನೆ ಹೇಳ್ಬೋದು. ಸರ್, ಇದ್ರ ಡೀಟೇಲ್ಸ್? ಸರ್, ಇದು ಬಿಟ್ಟು ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ವೇರಿಯಂಟ್, 2017 ಮಾಡಲ್. ಓಕೆ. ಸಿಂಗಲ್ ಓನರ್ ಗಾಡಿ ಬರೆ ಬಂದ್ಬಿಟ್ಟು 120,000 ಓಡಿದೆ. 120,000 ಶೋರೂಮ್ ಟ್ರ್ಯಾಕ್ ಓಡಿದೆ. ಶೋರೂಮ್ ಟ್ರ್ಯಾಕ್ ಹಿಸ್ಟ್ರಿ ಜೊತೆ ಕೊಡ್ತೀನಿ. ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್, ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ಫೀಚರ್ಸ್ ಜೊತೆ ಬರುತ್ತೆ. ಇಂಟೀರಿಯರ್ ನೀವು ನೋಡು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಬಂದ್ಬಿಟ್ಟು ಹೊಸದಾಗಿ ಹಾಕಿದ್ದಾರೆ ರೀಸೆಂಟ್ ಆಗಿ. ಸ್ಟೇರಿಂಗ್ ವೀಲ್ ಮೋಡೆಡ್ ಕಂಟ್ರೋಲ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ನಿಮಗೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ನಿಮಗೆ DRL ಫಾಗ್ ಲ್ಯಾಂಪ್ಸ್ ಬರುತ್ತೆ. ಸೊ ನೋಡ್ತಿರ್ಬೋದು, ಕಂಪ್ಲೀಟ್ ಲೆದರ್ ಸೀಟ್ಸ್ ಇದೆ, ಆಟೋ ಡಿಮ್ಮಿಂಗ್ ಮಿರರ್ಸ್ ಕೂಡ ಕೊಟ್ಟಿರಿ ಈ ಗಾಡಿಯಲ್ಲಿ. ನನ್ನ ರ್ಯಾಪಿಡಲ್ಲಿ ಟಚ್ ಸ್ಕ್ರೀನ್ ಇರೋದಿಲ್ಲ, ಸ್ಕೋಡಾದಿಂದ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಮಿರರ್ ಫೋಲ್ಡಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಮಿರರಲ್ಲಿ ಇಂಡಿಕೇಟರ್ಸ್ ಕೂಡ ಇದೆ, ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಕೂಡ ಇದೆ. ಸರ್, ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,95,000 ಹೇಳ್ತಾ ಇರೋದು. ನಿಮ್ ವ್ಯವಸ್ಥೆಗೋಸ್ಕರ 6,95,000 ಕೊಟ್ಬಿಡ್ತೀನಿ. 6,95,000 ಫೈನಲ್ ಮಾಡಿ. ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಕೊಟ್ಬಿಟ್ರೆ ಹೇಳಿ ಸರ್, ಚೆಕ್ ಮಾಡ್ಕೊಂಡ್ ಬನ್ನಿ, ನಾನು ಹೇಳ್ತೀನಿ. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್, ನನ್ನ ಹತ್ರ ಇದೆಯಲ್ಲ ಸೇಮ್ ಡಿಟ್ಟು ಅದೇ ಗಾಡಿ ಸರ್, ಅದೇ ವೇರಿಯಂಟ್ ಅದೇ ಕಲರ್. ಇದ್ರ ಡೀಟೇಲ್ ಸರ್? ಸರ್, ಇದು ಬಂದ್ಬಿಟ್ಟು 2014 ಮಾಡಲ್, ಸಿಂಗಲ್ ಓನರ್ ಗಾಡಿ ಬರೆ ಬಂದ್ಬಿಟ್ಟು 63,000 ಓಡಿದೆ. 63,000 ಓಡಿದೆ. ಹೌದು, ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯಲ್. ಓಕೆ. ಸೊ ನೋಡ್ತಿರ್ಬೋದು, ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಬ್ಲಾಕ್ ಎಡಿಷನ್ ಅಂತ ಹೇಳ್ತಾರಲ್ಲ ಅದೇ ಸರ್. ಇದು ಟೈರ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಬ್ಲಾಕ್ ಮ್ಯಾಗ್ವಿಲ್ಸ್ ಇದೆ. ಇದು ಆನಿವರ್ಸರಿ ಎಡಿಷನ್, ಅದಕ್ಕೋಸ್ಕರ ಬ್ಲಾಕ್ ಮ್ಯಾಗ್ವಿಲ್ಸ್, ಬ್ಲಾಕ್ ಹೆಡ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸರ್, ಕಸ್ಟಮೈಸ್ ಸೀಟ್ ಕವರ್ಸ್ ಆಗಿದ್ದಾರೆ, ಒರಿಜಿನಲ್ ಲೆದರ್. ಓಕೆ. ಇನ್ನು ಒಂದು 3 ವರ್ಷ ನಿಮಗೆ ಆರಾಮಾಗಿ ವರ್ಕ್ ಆಗುತ್ತೆ ಸರ್ ನಿಮಗೆ. ಸೊ ನೋಡ್ತಿರ್ಬೋದು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ನಂದು ಬಂದ್ಬಿಟ್ಟು ಆಟೋಮೆಟಿಕ್ ಟ್ರಾನ್ಸ್ಮಿಷನು. ಸೊ ಹಾಗೆ ಗಾಡಿ ತುಂಬ ಚೆನ್ನಾಗಿದೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಇದು ಬಂದ್ಬಿಟ್ಟು ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಇದು. ಓಕೆ. ಇದು ಒಂದು ಗಾಡಿಗೆ ನಾನು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು ತುಂಬ ಜಾಸ್ತಿ ಇದೆ. ಕಸ್ಟಮರ್ ಗಾಡಿನ ಇದು? ಕಸ್ಟಮರ್ ಗಾಡಿ ಸರ್ ಇದು. ಓಕೆ, ಪ್ರೈಸ್ ಏನು ಹೇಳ್ತೀರಾ? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,25,000 ಹೇಳ್ತಾ ಇರೋದು. ನೀವು ಬನ್ನಿ, ಗಾಡಿ ನೋಡಿ, ಕಸ್ಟಮರ್ ಮುಂದೆ ಕೂತ್ಕೊಳ್ಳಿ, ನಿಮ್ಗೆ ಏನು ಪ್ರೈಸ್ ಆಗುತ್ತೆ ಅದು ಕ್ಲೋಸ್ ಮಾಡ್ಕೊಳ್ಳಿ, 2% ಕಮಿಷನ್ ಕೊಟ್ಬಿಡಿ. ಸೊ ಈ ಗಾಡಿ ಡೈರೆಕ್ಟ್ ಓನರ್ ಹತ್ರನೇ ಮಾತಾಡಿಸಿ ಕ್ಲೋಸ್ ಮಾಡಿ ಕೊಡ್ತೀರಾ? ಹೌದು ಸರ್. ನಿಮಗೆ ಕಮಿಷನ್ ಕೊಡ್ಬೇಕು ಈ ಗಾಡಿಗೆ, 2% ಕಮಿಷನ್. ಓಕೆ. ಹೌದು. ಸೊ ಇದ್ರಲ್ಲಿ ನಿಮ್ದು ಏನು ವ್ಯವಹಾರ ಇರೋದಿಲ್ಲ, ನೀವು ಇವಾಗ ಡೈರೆಕ್ಟ್ ಕಸ್ಟಮರ್ ಹತ್ರ ಡೀಲ್ ಮಾಡಿಸ್ತೀವಿ. ನಾವು ಡೀಲ್ ಮಾಡಿಸ್ಕೊಡ್ತೀವಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಸ್ಕೋಡಾ ರ್ಯಾಪಿಡ್ ಇದೆ. ಇದ್ರ ಡೀಟೇಲ್ ಸರ್? ಸರ್, ಇದು ಬಂದ್ಬಿಟ್ಟು ಸ್ಕೋಡಾ ರ್ಯಾಪಿಡ್, 2015 ಮಾಡಲ್, ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್. ಗಾಡಿ ಬರೆ ಬಂದ್ಬಿಟ್ಟು 81,000 ಓಡಿದೆ. 81,000 ಓಡಿದೆ. ಹಾಗೆ ನೋಡ್ತಿರ್ಬೋದು, ಮ್ಯಾಗ್ವಿಲ್ ಸಿಲ್ವರ್ ಕಲರ್ ಇರುತ್ತೆ, ಬ್ಲ್ಯಾಕ್ ಔಟ್ ಕೂಡ ಮಾಡಿಸಿದ್ದಾರೆ, ರೆಡ್ ಕ್ಯಾಲಿಪರ್ ಕೂಡ ಪೇಂಟ್ ಮಾಡಿಸಿದ್ದಾರೆ. ಸೊ ಗಾಡಿ ತುಂಬ ಚೆನ್ನಾಗಿದೆ ಅಲ್ವಾ ಸರ್ ಇದು? ಹೌದು ಸರ್, ಗಾಡಿ ಬಂದ್ಬಿಟ್ಟು ಎಕ್ಸಲೆಂಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಎಕ್ಸ್ಟೀರಿಯರ್ ಇಂದ ಇಂಟೀರಿಯರ್ ವರೆಗೂ ನೀವು ನೋಡಿ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್. ಸೊ ಹಾಗೆ ಮಾರ್ವಿನ್ ಸೀಟ್ ಕವರ್ ಹಾಕ್ಸಿದ್ದಾರೆ. ಮಾರ್ವಿನ್ ಸೀಟ್ ಕವರ್ಸ್ ಅಂತ ಹೇಳಿದ್ರೆ ಏನಿಲ್ಲ ಅಂದ್ರೆ ಮಿನಿಮಮ್ ಸ್ಟಾರ್ಟಿಂಗ್ ಫ್ರಮ್ 50,000 ಇರುತ್ತೆ. ಕಂಪ್ಲೀಟ್ ಪ್ಯೂರ್ ಜಿನಿಯನ್ ಲೆದರ್ ಅಂತಲೇ ಹೇಳ್ಬೋದು. ಸೊ ಇಲ್ಲೂ ಕೂಡ ಮಾರ್ವಿನ್ ಲೋಗೋ ಇದೆ. ಸೊ ಸೀಟ್ ಕವರ್ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಸೊ ಹಾಗೆ ಇಂಟೀರಿಯರ್ಸ್ ನೋಡ್ತೀವಿ ಅಂತ ಹೇಳಿದ್ರೆ ಸ್ಟೀರಿಂಗ್ ಕಂಟ್ರೋಲ್ಸು, ಆಟೋ ಎಸಿ, ಎಲ್ಲ ಫೀಚರ್ಸ್ ಕೂಡ ಈ ಗಾಡಿಯಲ್ಲಿ ಕೂಡ ಇದೆ. ಇದ್ರಲ್ಲಿ ಪ್ರೊಜೆಕ್ಟರ್ ಲೈಟ್ಸ್ ಬಿಟ್ಟು ಇನ್ನೆಲ್ಲ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಇದಕ್ಕೆ ಫೈನಲ್ ಟು ಫೈನಲ್ ಒಳ್ಳೆ ಡೀಲ್ ಕೊಡ್ತಾ ಇದ್ದೀನಿ. 2015 ಮಾಡಲ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್, 4,50,000 ಕೊಟ್ಬಿಡ್ತೀನಿ. 4,50,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಹಾಗೆ ಮತ್ತೊಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟು 1,50,000 ಶೋರೂಮ್ ರೆಕಾರ್ಡ್ ಹಿಸ್ಟ್ರಿ ಜೊತೆ ಇದೆ ಸರ್. 1.5 ಲಕ್ಷ ಓಡಿದೆ. 1.5 ಲಕ್ಷ ಓಡಿದೆ ಅಂದ್ರೆ ಪೂರ್ತಿ ಬಂದ್ಬಿಟ್ಟು ಶೋರೂಮ್ ಸರ್ವಿಸ್ ಆಗಿದೆ. ಶೋರೂಮ್ ಹಿಸ್ಟ್ರಿ, ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಸರ್ವಿಸ್ ಆಗಿದೆ. ರೀಸೆಂಟ್ ಆಗಿ ನೋಡಬಹುದು, ಅಬೌವ್ 95% ಟೈರ್ಸ್ ಇದೆ, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗಿದ್ದೀವಿ. ಇಂಟೀರಿಯರ್ ಅಲ್ಲಿ ನೀವು ನೋಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ. ಸೊ ಇಂಟೀರಿಯರ್ಸ್ ನೋಡ್ತಿರ್ಬೋದು, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ, ಏರ್ ಬ್ಯಾಗ್ ಇದೆ, ABS ಇದೆ. ಸೊ ಸೀಟ್ ಕವರ್ಸ್ ಕೂಡ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಸೊ ಈ ಗಾಡಿಯಲ್ಲಿ ನಿಮಗೆ ಮ್ಯಾಗ್ವಿಲ್ಸ್ ಬರೋದಿಲ್ಲ, ಬಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಮಿಡ್ ವೇರಿಯಂಟ್ ಅಲ್ಲ ಸರ್ ಇದು? ಹೌದು ಸರ್, ಮಿಡ್ ವೇರಿಯಂಟ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಇದಕ್ಕೆ ಒಳ್ಳೆ ಡೀಲ್ ಕೊಡ್ತಾ ಇದ್ದೀನಿ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,95,000. ನಿಮ್ ವ್ಯವಸ್ಥೆಗೋಸ್ಕರ 3,65,000 ಕೊಟ್ಬಿಡ್ತೀನಿ. 3,65,000 ಕೊಡ್ತೀರಾ? ಎಷ್ಟನೇ ಓನರ್ ಆಗಿದೆ ಸರ್ ಇದು? ಇದು ಸೆಕೆಂಡ್ ಓನರ್ ಸರ್. ಎರಡನೇ ಓನರ್ ಆಗಿದೆ. ಹೌದು ಸರ್. ಸರ್, ನಮ್ಮ ಹತ್ರ ಹ್ಯುಂಡೈ 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 ಅಂತ ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ. ಇವತ್ತು ನನಗೆ ನನ್ನ ಹತ್ರ ಹ್ಯುಂಡೈ ಗೇಟ್ಸ್ ಅಂತ ತಗೊಂಡು ಹ್ಯುಂಡೈ i20 ಲೈಟ್ ತನಕ ಇದೆ. ಯಾವ ಮಾಡಲ್ ಬೇಕು, ಯಾವ ಕಲರ್ ಬೇಕು, ಯಾವ ಟ್ರಾನ್ಸ್ಮಿಷನ್ ಬೇಕು ಹೇಳಿ. ಪೆಟ್ರೋಲ್ ಮತ್ತು ಡೀಸೆಲ್ ಎರಡು ಇದೆ ನನ್ನ ಹತ್ರ. ಎಲ್ಲ ಗಾಡಿ ಇದೆ. ಎಲ್ಲ ಗಾಡಿ ಇದೆ. ಹ್ಯುಂಡೈ ಬಜಾರ್ ಅಂತ ಹೇಳ್ಬೋದು ಸರ್. ಇದ್ರ ಡೀಟೇಲ್ಸ್ ಹೇಳಿ. ಇದು ಬಂದ್ಬಿಟ್ಟು 2011 ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟು 65,000 ಓಡಿದೆ. ಹ್ಯುಂಡೈ ಇಯಾನ್ ಮ್ಯಾಗ್ನಾ, 65,000 ಓಡಿದೆ ಈ ಗಾಡಿ. ಹೌದು ಸರ್, ಚಾಲೆಂಜಿಂಗ್ ಪ್ರೈಸ್. ಬೇಸಿಕ್ ನಿಮಗೆ ಸಿಟಿ ಯೂಸ್
ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಮಾತ್ರ ಓಡಿಸ್ಬೇಕು, ಏನು ಖರ್ಚು ಇಲ್ವಾ ಗಾಡಿಯಲ್ಲಿ? ಏನು ಬರಲ್ಲ ಸರ್, ಎಕ್ಸಿಲೆಂಟ್ ಕಂಡೀಷನ್ ಅಲ್ಲಿ. ಚಾಲೆಂಜಿಂಗ್ ಆಗಿ ಹೇಳ್ತೀನಿ, ಪ್ರೈಸ್ ಏನ್ ಕೊಡ್ತೀರಾ ಸರ್? ಹಂಗೆ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ, 195,000 ಕೊಡ್ತೀನಿ. 1,95,000 ಸರ್ ಕೊಡ್ತಾ ಇದ್ದೀರಾ? ಫೈನಲ್ ಟು ಫೈನಲ್. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು i20 ಇದೆ ಸರ್, ಇದ್ರ ಡೀಟೇಲ್ಸ್? ಸರ್, ಹ್ಯುಂಡೈ i20 ಎಲೈಟು, ಡೀಸೆಲ್ ಆಸ್ಟಾ, CRDI ಇಂಜಿನ್. ಓಕೆ, 2014 ಮಾಡಲ್, ಸಿಂಗಲ್ ಓನರ್. ಗಾಡಿ ಬಂದ್ಬಿಟ್ಟು 83,000 ಓಡಿದೆ. 83,000 ಓಡಿದೆ ಗಾಡಿ? ಹೌದು ಸರ್. ಸೊ ಎಲ್ಲ ಬ್ಲ್ಯಾಕ್ ಔಟ್ ಮಾಡಿಯಾರಲ್ಲ ಸರ್, ಮ್ಯಾಗ್ ವೀಲ್ಸ್ ಬ್ಲ್ಯಾಕ್ ಔಟ್ ಮಾಡಿದ್ದಾರೆ, ಟೈಲ್ ಲೈಟ್ಸಿಗೆ ಬ್ಲ್ಯಾಕ್ ಔಟ್ ಮಾಡಿದ್ದಾರೆ, ಕ್ರೋಮ್ ಹಾಕ್ಸಿದ್ದಾರೆ. ಸೊ ಟಾಪ್ ಆ್ಯಂಡ್ ಆಸ್ತಾ ವೇರಿಯಂಟು. ಸೊ ಫೀಚರ್ಸ್ ಅಂದರೆ ಇನ್ನೂ ಲೋಡೆಡ್ ಆಫ್ ಫೀಚರ್ಸ್ ಇರ್ಬೋದು, ನೋಡ್ತಿರ್ಬೋದು, ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ. ಸೊ ಇಂಟೀರಿಯರ್ ನೋಡ್ತಿರ್ಬೋದು ನೀವು ಹೇಗಿದೆ ಅಂತೇಳಿ. ಸೊ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸು, 6 ಗೇರ್ಸ್ ಅಲ್ವಾ ಸರ್ ಇದರಲ್ಲಿ ಇರೋದು? 6 ಸ್ಪೀಡ್ ಶಿಫ್ಟ್ ಗೇರ್ಸ್ ಬರುತ್ತೆ ಸರ್. ಸೊ ಗಾಡಿಯಲ್ಲಿ ಲೋಡೆಡ್ ಆಫ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ, ಹಾಗೆ ಡಿಟೇಲಿಂಗ್ ಮಾಫಿಯಾದಲ್ಲಿ ಗಾಡಿ ಸೆರಾಮಿಕ್ ಕೋಟಿಂಗ್ ಕೂಡ ಆಗಿದೆ ಅನ್ಸುತ್ತೆ, ಅಲ್ಲಿ ಸ್ಟಿಕ್ಕರ್ ಇತ್ತು. ಹೌದು ಸರ್. ಸರ್, ಇದ್ರ ಪ್ರೈಸು? ಸರ್, ಇದಕ್ಕೆ ಕೋಟಿಂಗ್ ಪ್ರೈಸು ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ನಿಮಗೆ ಒಂದೇ ಒಂದು ಫೈನಲ್ ಪ್ರೈಸ್ ಹೇಳ್ತೀನಿ, 5,45,000 ಬುಕ್ಸ್ ಕೊಡಿ. 5,45,000 ಡೀಲ್ ಮಾಡ್ಕೊಡ್ತೀರಾ? ಹೌದು ಸರ್. ಇದು ಬಂದ್ಬಿಟ್ಟು ಹ್ಯುಂಡೈ ಗ್ರ್ಯಾಂಡ್ 8N ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ವೇರಿಯಂಟ್, ಆಟೋಮೆಟಿಕ್ ವೇರಿಯಂಟ್, 2014 ಮಾಡಲ್ ಸರ್. ಓಕೆ, ಎಷ್ಟು ಓಡಿದೆ ಗಾಡಿ? ಬರೆ ಬಂದ್ಬಿಟ್ಟು 83,000 ಓಡಿದೆ. 83,000 ಓಡಿದೆ ಗಾಡಿ? ಹೌದು ಸರ್. ಸ್ಪೋರ್ಟ್ಸ್ ವೇರಿಯಂಟ್? ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಸೊ ಗಾಡಿಯಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ಅನ್ಸುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಸೊ ಹಾಗೆ ಇಂಟೀರಿಯರ್ ನೋಡ್ತಿರ್ಬೋದು, ಸಾಕಷ್ಟು ಫೀಚರ್ಸ್ ಇದೆ, ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ, ಮಿರರ್ ಫೋಲ್ಡಿಂಗ್ ಆಪ್ಷನ್ ಕೂಡ ಇದೆ, ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಮಿರರ್ಸ್ ಇದೆ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಹಾಗೆ ಕಂಪ್ನಿಯಿಂದಾನೇ ಬಂದಿರುವಂಥ ಮ್ಯೂಸಿಕ್ ಸಿಸ್ಟಮ್ ಇದೆ, ಕಂಪ್ನಿಯಿಂದ ಬಂದಿರುವಂಥ ಸೀಟ್ ಕವರ್ಸ್ ಕೂಡ ಇದೆ. ಸೊ ಲೋಡೆಡ್ ಆಫ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ, ಹಾಗೆ ಟೈರ್ ಪರ್ಸೆಂಟ್ ಕೂಡ ನೋಡ್ತಿರ್ಬೋದು, 70% ಟೈರ್ ಕಂಡೀಷನ್ ಇದೆ, ಏರ್ ಬ್ಯಾಗು ಇಲ್ಲ, ಬಟ್ ಫಾಗ್ ಲೈಟ್ಸ್ ಎಲ್ಲ ಇದೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 450,000. ನಿಮ್ಮ ವಿವರ್ಸ್ಗೋಸ್ಕರ 4,15,000 ಫೈನಲ್ ಮಾಡ್ಕೊಡ್ತೀನಿ. 4,15,000 ಫೈನಲ್ ಮಾಡ್ಕೊಡ್ತೀರಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು 8N ಇದೆ ಸರ್, ಇದ್ರ ಡಿಟೇಲ್ಸ್? ಸರ್, ಇದು ಬಂದ್ಬಿಟ್ಟು ಹ್ಯುಂಡೈ ಗ್ರ್ಯಾಂಡ್ 8N. ಇದು ಬಂದ್ಬಿಟ್ಟು ಪೆಟ್ರೋಲ್ ಮ್ಯಾನ್ಯಲ್ ವೆಹಿಕಲ್. ಓಕೆ, 2014 ಸೇಮ್ ಮಾಡಲ್ ಸರ್. ಸೇಮ್ ಮಾಡಲ್, ಅದು ಆಟೋಮೆಟಿಕ್, ಇದು ಮ್ಯಾನ್ಯಲ್ ವೇರಿಯಂಟ್? ಮ್ಯಾನ್ಯಲ್ ಸರ್, ಪೆಟ್ರೋಲ್ ಮ್ಯಾನ್ಯಲ್. ಅಂದ್ರೆ ಇದಕ್ಕೆ ಇದು ಬಂದ್ಬಿಟ್ಟು ಮ್ಯಾಗ್ನಾ ವೇರಿಯಂಟ್ ಬರುತ್ತೆ, ಬೇಸಿಕ್ ವೇರಿಯಂಟ್ ಬರುತ್ತೆ. ಬೇಸ್ ವೇರಿಯಂಟ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿರಲ್ಲ ಸರ್? ಹೌದು ಸರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 2 liter ಕಪ್ಪ ಇಂಜಿನ್ ಬರುತ್ತೆ, ಮೈಲೇಜ್ ಕೂಡ ನೀವು ಆರಾಮಾಗಿ 16-17 ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮ್ಯಾಗ್ನಾ ವೇರಿಯಂಟ್ ಅಂದ್ರೆ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಕಂಪ್ನಿಯಿಂದ ಅಲ್ಲ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರ್ ಪೈನೀರು, ಹಾಗೆ ಸೀಟ್ ಕವರ್ ಕೂಡ ಕಂಪ್ನಿದಿದೆ. ಸೊ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ ಅಲ್ಲ ಸರ್ ಈ ಗಾಡಿಯಲ್ಲಿ? ಹೌದು ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಇದೀಗ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,95,000. ಓಕೆ, ನಿಮ್ಮ ಇವರ್ಸ್ಗೋಸ್ಕರ 3,65,000 ಫೈನಲ್ ಮಾಡ್ಕೊಡಿ. 3,65,000 ಫೈನಲ್ ಮಾಡ್ಕೊಡ್ತೀರಾ? ಹೌದು, 3,65,000. ಫ್ರೆಂಡ್ಸ್, ಹಾಗೆ ಮತ್ತೊಂದು ಗ್ರ್ಯಾಂಡ್ 8N ಇದೆ ಸರ್, ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು ಸೇಮ್ ಹ್ಯುಂಡೈ ಗ್ರ್ಯಾಂಡ್ 8N, 2014 ಮಾಡಲ್. ಇದು ಆಟೋಮೆಟಿಕ್ ಮ್ಯಾನ್ಯುವಲ್? ಪೆಟ್ರೋಲ್ ಮ್ಯಾನ್ಯುವಲ್, ಆಸ್ಟಾ ವೇರಿಯಂಟ್. ಸೊ ಟಾಪ್ ಎಂಡ್ ವೇರಿಯಂಟ್ ಇದು? ಟಾಪ್ ಎಂಡ್ ವೇರಿಯಂಟ್. ಸೊ ಇದ್ರಲ್ಲಿ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ? ಎಲ್ಲ ಬರುತ್ತೆ ಸರ್. ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಸ್ಟೀರಿಂಗ್ ವೀಲ್ ಮೋಟರ್ ಕಂಟ್ರೋಲ್ಸ್ ಬರುತ್ತೆ. ಬಾಡಿಲೇ ನೀವು ಎಕ್ಸಿಲೆಂಟ್ ನೋಡ್ಬೋದು, ಎಕ್ಸಲೆಂಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗೆ ನೋಡ್ತಿರ್ಬೋದು, ಇದು ಕೂಡ ಆಸ್ತಾ ವೇರಿಯಂಟ್ ಆಗಿರೋದು, ಪುಷ್ ಬಟನ್ ಸ್ಟಾರ್ಟ್ ಇದೆ, ಮಿರರ್ ಫೋಲ್ಡಿಂಗ್ ಇದೆ, ಸ್ಟೀರಿಂಗ್ ಕಂಟ್ರೋಲ್ಸ್ ಇದೆ, ಏರ್ ಬ್ಯಾಗ್ ಇದೆ, ABS ಇದೆ, ಮ್ಯಾಗ್ ವೀಲ್ಸ್ ಇದೆ. ಸೊ ಕಂಪ್ನಿಯಿಂದ ಬಂದಿರುವಂಥ ಸಿಸ್ಟಮ್ ಕೂಡ ಇದೆ. ಹಾಗೆ ನೋಡ್ತಿರ್ಬೋದು, ಟೈರ್ಸ್ ಕೂಡ ನೋಡ್ತಿರ್ಬೋದು, 60% ಟೈರ್ಸ್ ಇದೆ. ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್, ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,75,000 ಹೇಳ್ತಾ ಇರೋದು. ಓಕೆ, ನಿಮ್ಮ ವಿವರ್ಸ್ಗೋಸ್ಕರ ಇವತ್ತು ಬಂಪರ್ ಆಫರ್ ಚೆಕ್ ಮಾಡ್ಕೊಂಡು ಬನ್ನಿ, 4,45,000 ಕೊಡ್ತೀನಿ. 4,45,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಇದು ಬಂದ್ಬಿಟ್ಟು ಹ್ಯುಂಡೈ i10. ಇದು ಒಂದು 2008 ಮಾಡಲ್, ಮ್ಯಾಗ್ನಾ ವೇರಿಯಂಟ್, ಸಿಂಗಲ್ ಓನರ್. ಓಕೆ, ಗಾಡಿ ಬರೆ ಬಂದ್ಬಿಟ್ಟು 62,000 ಜೆನ್ಯೂನ್ ರೆಕಾರ್ಡೆಡ್ ಡ್ರೈವನ್ ಇದೆ. ಒಂದ್ ರೂಪಾಯಿ ಖರ್ಚು ಮಾಡಂಗಿಲ್ಲ ಸರ್, ಆ ತರ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಇದೊಂದು ಟೈಲ್ ಲೈಟ್ ಹೊಡೆದಾಗಿದೆ, ಹಾಕ್ಸ್ಕೊಡಿ ಸರ್. ಅದೆಲ್ಲ ಹಾಕ್ಕೊಡೋಣ ಸರ್. DL ರಿಜಿಸ್ಟ್ರೇಷನ್ ಇದೆ, ಕೆ ಆಗಿದೆ ಅಥವಾ DL ಸಮೇತ ಕೊಡ್ತೀರಾ? DL ಸಮೇತ ಕೊಡ್ತೀನಿ, ವಿತ್ NOC. ಬಂಪರ್ ಆಫರ್ ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬನ್ನಿ. ಡೆಲ್ಲಿ ಗಾಡಿಯಲ್ಲಿ ಏನು ಪರ್ಚೇಸ್ ಮಾಡ್ತೀರಾ ಅದೇ ಪ್ರೈಸ್ಗೆ ಕೊಡ್ತೀನಿ, 1,95,000 ಫೈನಲ್ ಮಾಡ್ಕೊಡ್ತೀನಿ. 1,95,000 ಕೊಡ್ತೀರಾ? ಹೌದು ಸರ್. ಸರ್, ಇದು ಎರಡು ಗೇಟ್ಸು, ಇದು ಒಂದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟು, ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟು. 2008 ಮಾಡಲ್, 2009 ಮಾಡಲ್. ಓಕೆ, ಯಾವ್ದಾದ್ರೂ ತಗೊಳ್ಳಿ, 1,25,000 ಫೈನಲ್. 1,25,000 ಕೊಡ್ತೀರಾ? ಹೌದು ಸರ್. ಯಾವ್ದಾರ ಗೇಟ್ಸ್ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ, ಪೆಟ್ರೋಲ್ ತಗೊಂತೀರಾ ಸೇಮ್ ಪ್ರೈಸ್, ಡೀಸೆಲ್ ತಗೊಂಡಿರಾ ಸೇಮ್ ಪ್ರೈಸ್. ಸರ್, ಇದು ಬಂದ್ಬಿಟ್ಟು ಸ್ಕೋಡಾ ಫ್ಯಾಬಿಯಾ ಎಲಿಗೆನ್ಸ್ ಟಾಪ್ ಎಂಡ್ ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್, 2011 ಮಾಡಲ್, ಸೆಕೆಂಡ್ ಓನರ್, 90,000 ಡ್ರೀವನು. 90,000 ಓಡಿದೆ ಗಾಡಿ. ಸೊ ನೋಡ್ತಿರ್ಬೋದು ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಗಾಡಿ, ಬ್ಲ್ಯಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್, ಇನ್ ಸಿಟಿ ಇಲ್ಲ ಅಂದ್ರೂ 12-14 ಗ್ಯಾರಂಟೀಡ್ ಮೈಲೇಜ್ ಬರುತ್ತೆ. 12-14 ಬರುತ್ತೆ? 12-14 ಗ್ಯಾರಂಟೀಡ್ ಮೈಲೇಜ್. ಸೊ ನೋಡ್ತಿರ್ಬೋದು, ಈ ಡ್ಯುಯಲ್ ಟೋನ್ ಇದೆ, ಬೀಜ್ ಮತ್ತು ಬ್ಲ್ಯಾಕು. ಸೊ ಕಂಪ್ನಿಯಿಂದಾನೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ, ಏರ್ ಬ್ಯಾಗ್ ಕೂಡ ಇದೆ, ABS ಕೂಡ ಇದೆ. ಸೊ ಒಂದು ಸ್ಮಾಲ್ ಫ್ಯಾಮಿಲಿಗೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಕೊಟ್ಟಿದ್ದಾರೆ ಸರ್. ಬೆಸ್ಟ್ ಡೀಲ್ ಕೊಡಿ ಸರ್. ಸರ್, ಇದಕ್ಕೆ
ಸರ್ ತುಂಬಾ ಜನ ನಮ್ ಜನ ಮಾರುತಿ ಸುಜುಕಿ ವ್ಯಾಗನರ್ ಕೇಳ್ತಾರೆ, ಯಾಕಂತ ಹೇಳಿದ್ರೆ ಹಳ್ಳಿ ಸೈಡ್ ಅಲ್ಲಿ ಹೋದಾಗ ಸರ್ವಿಸ್ ಸಿಗೋದು ಮಾರುತಿ ಸುಜುಕಿ ಅಷ್ಟೇ, ಅದರಲ್ಲೂ ಕೂಡ ತುಂಬಾ ಜನ ಕಂಫರ್ಟ್ ಇದೆ ಅಂತ ವ್ಯಾಗನರ್ ಕೇಳ್ತಾರೆ, ಅದರಲ್ಲೂ ಕೂಡ CNG ಕೂಡ ಫಿಟ್ ಆಗಿದೆ ಅಂತ ಹೇಳ್ತೀರಾ, ಒಂದ್ ಒಳ್ಳೆ ಡೀಲ್ ಅಲ್ಲಿ ಕೊಡ್ಬೇಕು ಸರ್. ಮಾಡ್ಕೊಡ್ತೀನಿ ಸರ್, ಡೆಫಿನೆಟ್ಲಿ ಮಾಡ್ಕೊಡ್ತೀನಿ ಸರ್. ಇದು ಬಂದ್ಬಿಟ್ಟು 2015 ಸಿಂಗಲ್ ಓನರ್ ಗಾಡಿ, ಬರೆ ಬಂದ್ಬಿಟ್ಟು 65,000 ಓಡಿದೆ. ಬರೀ 65,000 ರೆಕಾರ್ಡೆಡ್ ಮೈಲೇಜ್, ಪೆಟ್ರೋಲ್ ವಿತ್ CNG ಬರುತ್ತೆ ನಿಮ್ಗೆ ಇದು. ಸೊ CNG ಕೂಡ ಫಿಟ್ ಮಾಡ್ಯಾರ ಅಂತ ಹೇಳಿದ್ರೆ 28+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವ್ಯಾಗನರ್ ಅಲ್ಲಿ. ನಾನು CNG ಅಲ್ಲಿ ಓಡಿಸಲ್ಲ, ಪೆಟ್ರೋಲ್ ಅಲ್ಲಿ ಓಡ್ತೀನಿ ಅಂದ್ರೆ ಪೆಟ್ರೋಲ್ ಆಪ್ಷನ್ ಇದೆ, ಪೆಟ್ರೋಲ್ ಬೇಡ CNG ಓಡ್ತೀನಿ ಅಂತ ಅದು ಕೂಡ ಆಪ್ಷನ್ ಇದೆ. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ನೀಟಾಗಿ ಮೇಂಟೈನ್ ಮಾಡ್ಯಾರ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ, ಆಫ್ಟರ್ ಮಾರ್ಕೆಟ್ ಸೀಟ್ಸ್ ಕವರ್ ಇದೆ. ಸೊ ಎಲ್ಲೂ ಸ್ಕ್ರಾಚಸ್ ಡೆಂಟ್ಸ್ ಕಾಣಿಸ್ತಾ ಇಲ್ಲ. ಸರ್ ಟೈರ್ ಎಷ್ಟು ಪರ್ಸೆಂಟ್ ಇದೆ ಸರ್? ಟೈರು ನೀವು ನೆಕ್ಸ್ಟ್ ಚೇಂಜ್ ಮಾಡಬೇಕಾಗುತ್ತೆ ಸರ್. ಟೈರು 2 ಚೇಂಜ್ ಮಾಡಬೇಕಾಗತ್ತಲ್ವಾ ಸರ್? ಹೌದು ಸರ್. ಸೊ ಪ್ರೈಸ್ ಸರ್, ಮೇನ್ ಆಗಿ ಪ್ರೈಸ್ ಏನು ಕೊಡ್ತೀರಾ ಸರ್? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4.5 ಲಕ್ಷ ಹೇಳ್ತಾ ಇರೋದು. ಓಕೆ, ನಿಮ್ಮ ವ್ಯೂವರ್ಸ್ಗೋಸ್ಕರ ಒಂದೇ ಪ್ರೈಸ್ 4,10,000 ಹೋದಂಗೆ ಫೈನಲ್ ಮಾಡಿ. 4,10,000 2015 ಮಾಡಲ್ ವ್ಯಾಗನರ್ ವಿತ್ CNG ಫಿಟೆಡ್. CNG ಫಿಟೆಡ್ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್, ಹಾಟ್ ಕೇಕ್ ಸರ್. ಅದು ಡೀಸೆಲ್ ವೇರಿಯಂಟ್ ಗಾಡಿ. ನೀವು ಒಂದು ಒಳ್ಳೆ ಬೆಸ್ಟ್ ಡೀಲ್ ಕೊಟ್ರೆ ಈ ಗಾಡಿನೇ ಇರಲ್ಲ ಸರ್, ನಾಳೆನೇ ಖಾಲಿ ಆಗ್ಬಿಡುತ್ತೆ. ಅದೇ ತರ ಸೇಮ್ ಪ್ರೈಸ್ ಕೊಡ್ತೀನಿ ಸರ್, ಬನ್ನಿ. ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು 2013 ಮಾಡಲ್. ಗಾಡಿ ಬರೆ ಬಂದ್ಬಿಟ್ಟು 72,000 ಓಡಿದೆ. ZDI ಟಾಪ್ ಎಂಡ್ ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ಇದು. ಸೊ ಗಾಡಿ ನೀವು ನೋಡ್ಬೋದು ಹೆಂಗ್ ಏನ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ. ಸೊ ZDI ಅಂತ ಹೇಳಿದ್ರೆ ಮ್ಯಾಗ್ವೀಲ್ಸ್ ಬರುತ್ತೆ. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ನಿಮಗೆ ಮಿರರ್ ಫೋಲ್ಡಿಂಗ್ ಆಪ್ಷನ್ ಇದೆ, ಮಿರರ್ ಕಂಟ್ರೋಲ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, 4 ಪವರ್ ವಿಂಡೋಸ್ ಇದೆ, ಸ್ಟೀರಿಂಗ್ ಕಂಟ್ರೋಲ್ ಇದೆ, ಆಟೋಮೆಟಿಕ್ AC ಇದೆ, ಕಂಪ್ನಿಯಿಂದ ಬಂದಿರುವಂತ ಸಿಸ್ಟಮ್ ಇದೆ, ಜಿನ್ಯನ್ ಲೆದರ್ ಸೀಟ್ಸ್ ಕೂಡ ಇದೆ, ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಸರ್ ಇದು ಕೆ ಆಗುತ್ತಾ ಅಥವಾ ವಿತ್ NOC ಕೊಡ್ತೀರಾ? ವಿತ್ NOC ಕೊಡ್ತೀನಿ, ಕೆ ಮಾಡಕ್ಕೆ ನಾನು ಪರ್ಸನಲ್ ಆಗಿ ಹೆಲ್ಪ್ ಮಾಡ್ತೀನಿ ಸರ್ ಕಸ್ಟಮರ್ಗೆ. ಸೊ ವಿತ್ NOC ಕೊಡ್ತೀರಾ, ಕೆ ಬೇಕು ಅಂದ್ರೆ ಪರ್ಸನಲ್ ಆಗಿ ಹೆಲ್ಪ್ ಕೂಡ ಮಾಡ್ತೀರಾ? ಮಾಡ್ತೀನಿ ಸರ್. ಸೊ ಏನ್ ಪ್ರೈಸ್ ಕೊಡ್ತೀರಾ ಸರ್? ವಿತ್ NOC ಕೊಡ್ತೀನಿ, ಯಾರು ಕೊಡಲ್ಲ ಬೆಂಗಳೂರಲ್ಲಿ. ಡೆಲ್ಲಿಯಲ್ಲಿ ಏನ್ ಕೊಡ್ತಾರೆ ಅದೇ ಪ್ರೈಸ್ ನಿಮಗೆ ಕೊಡ್ತೀನಿ. 3,65,000 ತಗೊಂಡು ಹೋಗಿ NOC ಇರುತ್ತೆ. ಫ್ರೆಂಡ್ಸ್, ನೀವೇನಾದ್ರೂ ಆಫ್ ರೋಡಿಂಗ್ ಮಾಡಬೇಕು, ಫ್ಯಾಮಿಲಿ ಪರ್ಪಸ್ಗೂ ಬೇಕು, ಎರಡಕ್ಕೂ ಬೇಕು ಅಂತ ಹೇಳಿದ್ರೆ ಪಜೆರೋ ಸ್ಪೋರ್ಟ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಬಂದ್ಬಿಟ್ಟು Mitsubishi ಪಜೆರೊ ಸ್ಪೋರ್ಟ್ 4x4 ಡೀಸೆಲ್ ಆಟೋಮ್ಯಾಟಿಕ್, 2015 ಮಾಡಲ್. ಓಕೆ, ಗಾಡಿ ಬಂದ್ಬಿಟ್ಟು ಬರೀ 92,000 ಓಡಿದೆ. 92,000 ನೋಡಿದೆ. ಇದು ಬಂದ್ಬಿಟ್ಟು ಬರೇ ಮ್ಯಾಗ್ವೀಲ್ಸ್ ನೋಡಿ, ಆಫ್ಟರ್ ಮಾರ್ಕೆಟ್ ಆಗಿದ್ದಾರೆ. ಇಲ್ಲ ಅಂದ್ರೂ ಅಟ್ಲೀಸ್ಟ್ 2 lakh rupees ಖರ್ಚು ಮಾಡಿರ್ಬೋದು ಸರ್ ಬರೇ ಮ್ಯಾಗ್ವೀಲ್ಗೋಸ್ಕರ. ಸೊ ಟೈರ್ ಕೂಡ ನೋಡ್ತಿರ್ಬೋದು ಎಷ್ಟು ಬ್ರಾಡ್ ಆಗಿದೆ, ಟಫ್ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಮ್ಯಾಗ್ವೀಲ್ ಸರ್ ಇದು. ಹೌದಾ? ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಟೈಲ್ ಲೈಟ್ಸ್ ಹಾಕ್ಸಿದ್ರೆ ನಾರ್ಮಲ್ ಅಲ್ಲ, ಇದೆಲ್ಲ LED ಟೈಲ್ ಲೈಟ್ಸ್ ಇದು. ಸೊ ಹಾಗೆ ನೀವು ಈ ಕಡೆ ನೋಡ್ತಿರ್ಬೋದು OVN ಸೀಟ್ ಕವರ್ಸ್ ಹಾಕ್ತಾರೆ, ಇದು ಕೂಡ ಕಾಸ್ಟ್ಲಿ ಸೀಟ್ ಕವರ್ ಸರ್. ಕಂಪ್ಲೀಟ್ಲಿ ಲೆದರ್, ಬೇಸಿಕ್ ಅಂದ್ರೆ 50,000 ಇಂದ ಸ್ಟಾರ್ಟ್ ಆಗುತ್ತೆ, ಯಾಕಂತ ಹೇಳಿದ್ರೆ ನಮ್ಮ ಗಾಡಿಗೂ ಹಾಕ್ಸಿವಿ. ಸೊ ಇದ್ರ ಬಗ್ಗೆ ನಾಲೆಡ್ಜ್ ಇದೆ. ಸೊ ಫೀಚರ್ಸ್ ಅಂತ ಹೇಳಿದ್ರೆ ಲೋಡೆಡ್ ಆಫ್ ಫೀಚರ್ಸ್ ಇದೆ ಈ ಗಾಡಿಯಲ್ಲಿ. ಪೆಡಲ್ ಶಿಫ್ಟರ್ಸ್ ಕೂಡ ಇದೆ, ಆಟೋಮೆಟಿಕ್ ವೇರಿಯಂಟ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್ ಆಟೋಮೆಟಿಕ್. ಸೊ ನೀವು ಗೇರ್ ಕೂಡ ಇಲ್ಲೇ ಸ್ಟೇರಿಂಗ್ ಅಲ್ಲೇ ಚೇಂಜ್ ಮಾಡ್ಕೋಬಹುದು, ಆ ಫೀಚರ್ ಕೂಡ ಹಾಕ್ಸಿದ್ದಾರೆ. ಸೊ ಗಾಡಿ ನೋಡ್ತಿರ್ಬೋದು ಕಂಪ್ಲೀಟ್ ಪ್ರೀಮಿಯಂ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಸೊ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಸೊ ಇಲ್ಲಿ ಏನು ಕಾಣಿಸುತ್ತೆ ನಿಮಗೆ, ಟ್ರ್ಯಾಕ್ಷನ್ನು, ಗಾಡಿ ಗ್ರಾವಿಟಿ ಎಲ್ಲ ತೋರಿಸುತ್ತೆ ನಿಮಗೆ. ಆಟೋ ಡಿಮಿಂಗ್ ಮಿರರ್ಸ್ ಕೂಡ ಹಾಕ್ಸಿದ್ದಾರೆ. ಸೊ ಕಂಪ್ಲೀಟ್ ಮಾಡಿಫೈ ಮಾಡಿಸಿರಲ್ವಾ ಸರ್ ಈ ಗಾಡಿನ? ಹೌದು ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 28 lakh ಗಾಡಿ ನಿಮಗೆ. ಬರೀ ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಳ್ಳಿ, ಯಾರು ಕೊಡಲ್ಲ ಪಜಾರೋ ಈ ಪ್ರೈಸ್ಗೆ ಕೊಡ್ತೇನೆ. 12 lakh ಫೈನಲ್ ಟು ಫೈನಲ್ ತೊಗೊಂಡೋಗಿ ಸರ್. ಫ್ರೆಂಡ್ಸ್, ಹಾಗೆ ತುಂಬ ಜನ XUV 500 ಅಂತ ಕೇಳ್ತಾ ಇರ್ತೀರಾ. ನಮ್ಮ ಮುಂದೆ ಒಂದು ಬ್ಯೂಟಿಫುಲ್ XUV 500 ಇದೆ ಸರ್, ಒಂದು ಒಳ್ಳೆ ಡೀಲಲ್ ಕೊಡ್ಬೇಕು ಸರ್. ಖಂಡಿತ ಮಾಡ್ಕೊಡ್ತೀನಿ ಸರ್. 2000 ಇದು ಬಂದ್ಬಿಟ್ಟು ಮಹೇಂದ್ರ XUV 500, 2011 ಮಾಡಲ್, ಸೆಕೆಂಡ್ ಓನರ್, ಗಾಡಿ ರೆಕಾರ್ಡೆಡ್ ಡ್ರಿವನ್ ಆಗಿದೆ. 84,000 ಓಡಿದೆ ಸರ್. 84,000 ಓಡಿದೆ. W8 ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಅಲ್ವಾ ಸರ್? ವೇರಿಯಂಟ್ ಸರ್. ಸೊ ಮತ್ತೆ ಅದರ್ ಸ್ಟೇಟ್ ವೆಹಿಕಲ್ಸ್ ಕೂಡ ಅಲ್ಲ, ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ಸ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಪರ್ಪಲ್ ಕಲರು. ಸೊ ನಿಮಗೆ ಏರ್ ಬ್ಯಾಗ್, 8 airbag ಬರುತ್ತಲ್ವಾ ಸರ್ ಈ ಗಾಡಿಯಲ್ಲಿ? ಹೌದು ಸರ್, 8 airbags ಬರುತ್ತೆ. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಕಂಪ್ನಿಯಿಂದ ಬಂದಿರುವಂತ ಲೆದರ್ ಸೀಟ್ಸ್ ಇದೆ, ಸ್ಟೀರಿಂಗ್ ಕಂಟ್ರೋಲ್ ಇದೆ, ಏರ್ ಬ್ಯಾಗ್ ಇದೆ, ABS ಇದೆ, ಮ್ಯಾಗ್ವೀಲ್ಸ್ ಇದೆ. ಸೊ ಅವಾಗಿನ ಕಾಲದಲ್ಲಿ W8 ಟಾಪ್ ಎಂಡ್ ವೇರಿಯಂಟ್ ಅಲ್ವಾ ಸರ್? ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ ಇದಕ್ಕೆ ಒಳ್ಳೆ ಡೀಲ್ ಕೊಡ್ತಾ ಇದೀನಿ, 5,50,000 ತಗೊಂಡೋಗಿ. 5.5 lakh ಫೈನಲ್ ಮಾಡ್ಕೊಡ್ತೀರಾ? 5.5 lakh ಫೈನಲ್ ಮಾಡ್ಕೊಂಡು ತಗೊಂಡೋಗ್ತೀವಿ ಸರ್. ಸರ್ ಎಲೆಕ್ಷನ್ ಟೈಮ್ ಬರ್ತಾ ಇದೆ, ಎಲ್ಲರೂ ನೋಡಿ ಕ್ಯಾನ್ವಾಸಿಂಗ್ಗೆ ಲಕ್ಸುರಿ ಗಾಡಿಯಲ್ಲಿ ಓಡಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಒಳ್ಳೆ ಡೀಲಲ್ಲಿ ನಿಮಗೆ ಪ್ರೀಮಿಯಂ ಗಾಡಿನೂ ತೊಗೊಂಡು ಬಂದಿದ್ದೀನಿ, ಎಲ್ಲ ಒಳ್ಳೆ ಡೀಲ್ ಮಾಡ್ಕೊಡ್ತೀನಿ. ಎಷ್ಟು ಗಾಡಿ ಇದೆ ಸರ್ ಪ್ರೀಮಿಯಂ ಗಾಡಿಗಳು? ಸರ್ ಪ್ರೀಮಿಯಂ ಗಾಡಿ ಇಲ್ಲ ಅಂದ್ರೂ ಒಂದು 7 gadi ಇದೆ ಸರ್. 7 gadi ಇದೆ? ಹೌದು ಸರ್. ಸೊ ಈ BMW ಬ್ಲಾಕ್ ಬ್ಯೂಟಿ ತುಂಬಾ ಚೆನ್ನಾಗಿದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು BMW 520D ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. ಓಕೆ, 2009 ಮಾಡಲ್, ಫ್ಯಾಮಿಲಿ ಯೂಸ್ ಅಲ್ಲಿ ಆಗಿರೋದು, ಬರೀ 3rd owner ಆಗಿದೆ, ಫ್ಯಾಮಿಲಿಯಲ್ಲೇ ಆಗಿರೋದು ಇದು. ಸೊ 3rd owner ಫ್ಯಾಮಿಲಿಯಲ್ಲೇ ಆಗಿದೆ? ಫ್ಯಾಮಿಲಿಯಲ್ಲೇ ಆಗಿರೋದು. ಓಕೆ, ಸೊ ನೋಡ್ತಿರ್ಬೋದು 520D ಕಂಪ್ಲೀಟ್ ಪ್ಯಾಕೇಜ್ ಆಫ್ ಪ್ರೀಮಿಯಂ ಸಿಡಾನ್ ಅಂದ್ರೆ
ಸೊ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ ಲೋಡೆಡ್ ಆಫ್ ಫೀಚರ್ಸ್ ಇದೆ. ಹಾಗೆ ಈ ಡೋರ್ ಓಪನಿಂಗ್ ಕೂಡ ನೋಡ್ತಿರ್ಬೋದು, ನಾರ್ಮಲ್ ಥರ ಅಲ್ಲ, ಈ ಥರ ಮೇಲೆ ಎತ್ತಬೇಕು ಡೋರ್ ಓಪನಿಂಗಿಗೆ. ಅದೇ ರೀತಿ ನೀವು ನೋಡ್ತಿರ್ಬೋದು ಮಿರರ್ ಫೋಲ್ಡಿಂಗು, ಮಿರರ್ ಕಂಟ್ರೋಲ್ಸು, ಹಾಗೆ ಗ್ಲಾಸ್ ಕಂಟ್ರೋಲ್ ಮಾಡೋ ಸಿಸ್ಟಮ್ಸ್ ಕೂಡ ಇದೆ. ಹಾಗೆ ಪುಷ್ ಬಟನ್ ಸ್ಟಾರ್ಟ್ ಇದೆ, ಆಟೋ ಹೆಡ್ಲೈಟ್ಸ್ ಇದೆ, ಆಟೋ ಮಿರರ್ಸ್ ಇದೆ. ಹಾಗೆ ನೀವು ನೋಡ್ತಿರ್ಬೋದು ಆಟೋಮೆಟಿಕ್ ವೇರಿಯಂಟು, ಸನ್ ರೂಫ್ ಕೂಡ ಇದೆ, ಕಂಪ್ಲೀಟ್ ಪ್ರೀಮಿಯಂ ಲೆದರ್ ಸೀಟ್ಸ್ ಕೂಡ ಇದೆ. ಸೊ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ, ಡ್ಯುವಲ್ ಝೋನ್ ಎ ಸಿ ಕೂಡ ಇದೆ. ಹೇಳ್ಕೊಂತ ಹೋದರೆ ಲೋಡೆಡ್ ಆಫ್ ಫೀಚರ್ಸ್ ಇದೆ ಈ ವೆಹಿಕಲಲ್ಲಿ ಅಂತಲೇ ಹೇಳ್ಬೋದು. ಸೊ ಸರ್, ಮೈಲೇಜ್ ಎಷ್ಟು ಬರುತ್ತಿದ್ದು? ಸರ್, ಇದು ಬಂದುಬಿಟ್ಟು 5 ಸೀರೀಸಲ್ಲಿ ನಿಮಗೆ ಮೈಲೇಜು ಇನ್ ಸಿಟಿ 8-10 ಬರುತ್ತೆ. ಓಕೆ, ಆನ್ ಹೈವೇ 12-14 ಎಕ್ಸ್ಪೆಕ್ಟ್ ಮಾಡ್ಬೋದು. 12-14 ಬರುತ್ತೆ. ಹೌದು ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಪ್ರೈಸು ಒಳ್ಳೆ ಡೀಲ್ ತೊಗೊಂಡು ಬಂದಿದ್ದೀನಿ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 8,75,000. ನಿಮ್ಮ ವ್ಯವಸ್ಥೆಗೋಸ್ಕರ 7,45,000 ಕ್ಲೋಸ್ ಮಾಡ್ಕೊಡ್ತೀನಿ. 7,45,000ಕ್ಕೆ BMW 5 ಸೀರೀಸ್ ಕೊಡ್ತೀನಿ. ಇಡೀ ಮಾರ್ಕೆಟ್ ಇನ್ನೊಂದು ಸತಿ ಹೇಳ್ತೀನಿ ನೋಡಿ ಸರ್, ಇಡೀ ಮಾರ್ಕೆಟ್ ಚೆಕ್ ಮಾಡಿಕೊಂಡು ಕಂಪೇರ್ ಮಾಡ್ಕೊಂಡು ಬನ್ನಿ. ಈ ಕಂಡೀಷನ್ದು ಈ ಪ್ರೈಸ್ಗೆ ಯಾರು ಕೊಡಲ್ಲ ಗಾಡಿ. ಸರ್, ಇದು ಬಂದ್ಬಿಟ್ಟು ಲಾಸ್ಟ್ ಟೈಮ್ ಸೇಮ್ ಕಲರ್ ಇತ್ತು ನಮ್ಮ ಹತ್ರ ಆಡಿ 6, ಅದಕ್ಕೆ ಬರೀ 1 ವಾರದಲ್ಲಿ ಮೂವ್ ಆಯ್ತು ಗಾಡಿ. ಓಕೆ, ಅದಕ್ಕೆ ಸೇಮ್ ಕಲರ್ ತೊಗೊಂಡು ಬಂದಿದ್ದೀನಿ. 2010 ಮಾಡಲ್ಲು ಆಡಿ A6, ಡೀಸೆಲ್ ಆಟೋಮ್ಯಾಟಿಕ್ ಸೆಕೆಂಡ್ ಓನರ್ ಗಾಡಿ. ಗಾಡಿ ಬಂದ್ಬಿಟ್ಟು 98,000 ಓಡಿದೆ. 98,000 ಗಾಡಿ ಎಷ್ಟು ಲಕ್ಸುರಿಯಸ್ ಆಗಿದೆ ಅಷ್ಟೇ ಕಡಿಮೆ ಪ್ರೈಸ್ಗೆ ಕಳಿಸ್ತೀನಿ ಸರ್. ಸೊ ಇದರಲ್ಲೂ ಕೂಡ ಲೋಡೆಡ್ ಆಫ್ ಫೀಚರ್ಸ್ ಇದೆ. ಆಡಿ A6 2.7 ಲೀಟರ್ ಆಟೋಮೆಟಿಕ್ ಇಂಜಿನ್ ಬರುತ್ತೆ ಸರ್ ಇದಕ್ಕೆ. ಸೊ ಲೋಡೆಡ್ ಆಫ್ ಫೀಚರ್ಸ್ ಕೂಡ ಇದೆ ಇದರಲ್ಲಿ. ಸೊ ನೋಡ್ತಿರ್ಬೋದು ತುಂಬ ಗಟ್ಟಿ ಗಾಡಿ ಅಂತ ಹೇಳ್ಬೋದು. ವಾಕ್ಸ್ ವ್ಯಾಗನ್ ಕೂಡ ಆಡಿ ಎಲ್ಲ ಒಂದೇ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸರ್. ಎಲ್ಲ ಸ್ಪೇರ್ ಪಾರ್ಟ್ಸ್ ಕೂಡ ಒಂದೇ ಕಡೆ ಸಿಗುತ್ತಲ್ವಾ ಸರ್? ಹೌದು ಸರ್, ಒಂದೇ ಕಡೆ ಸಿಗುತ್ತೆ ಇದಕ್ಕೆ. ಸೊ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸು, ಅಲಾಯ್ ವೀಲ್ಸ್ ಕೂಡ ಇದೆ, ಹೆಡ್ಲೈಟ್ ವಾಷರ್ ಕೂಡ ಇದೆ, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಇದೆ. ಸೊ ಏನು ಪ್ರೈಸ್ ಕೊಟ್ ಮಾಡ್ತೀರಾ ಸರ್? ಸರ್, ಈ ಪ್ರೈಸ್ ನೀವು ಕೇಳಿದ್ರೆ ನಿಮ್ಗೂ ಶಾಕು, ವ್ಯೂವರ್ಸ್ಗೂ ಶಾಕು. ಆಡಿ A6 ಈ ಪ್ರೈಸ್ಗೆ ಇಡೀ ಬೆಂಗಳೂರು ಇಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಯಾರು ಕೊಡಲ್ಲ. ಏನ್ ಪ್ರೈಸಿಗೆ ಕೊಡ್ತೀರಾ ಸರ್? 6,70,000 ತಗೊಂಡೋಗಿ. 6,70,000 ಆಡಿ A6 2010 ಮಾಡಲ್ ಸರ್? ಇದು ಮಾಡಲ್ ಡೀಸೆಲ್ ಪೆಟ್ರೋಲ್? ಡೀಸೆಲ್ ಆಟೋಮೆಟಿಕ್ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಆಡಿ Q7 ಇದೆ. ಸೊ ಇದ್ರ ಬಗ್ಗೆ ಫೀಚರ್ಸ್ ಹೇಳ್ಬೇಕು ಅಂದ್ರೆ ಲೋಡೆಡ್ ಆಫ್ ಫೀಚರ್ಸ್ ಇದೆ. ಯಾಕಂತ ಹೇಳಿದ್ರೆ ಆಡಿ Q7 SUV ವೆಹಿಕಲ್ ಅಲ್ಲಿ ಟಾಪ್ ಅಂದ್ರೆ ಟಾಪ್ ಲಕ್ಸುರಿ ವೆಹಿಕಲ್ ಇದು. ಹೌದು ಸರ್. ಸರ್, ಇದ್ರ ಡೀಟೇಲ್ಸ್? ಸರ್, ಇದಕ್ಕೆ ಡೀಟೇಲ್ಸ್ ಬಂದ್ಬಿಟ್ಟು 2012 ಮಾಡಲು, ಥರ್ಡ್ ಓನರ್. ಗಾಡಿ ಬರ ಬಂದ್ಬಿಟ್ಟು 1,02,000 ಓಡಿದೆ. 1,02,000 ಓಡಿದೆ. 2,000 ಓಡಿದೆ. ರೀಸೆಂಟ್ ಆಗಿ ಟೈರ್ ಹಾಕಿದ್ದಾರೆ, 85% ಮೇಲೆ ಟೈರ್ಸ್ ಇದೆ. 7-ಸೀಟರ್ ವೆಹಿಕಲ್. ಓಕೆ. ಸೊ ನೀವು ನೋಡ್ತಿರ್ಬೋದು ಆಡಿ Q7 ಅಲ್ಲಿ 2 ಟೈಲೈಟ್ಸ್ ಇದೆ. ಇಲ್ಲೊಂದು ಟೈಲೈಟ್ ಇದೆ, ಇಲ್ಲೊಂದು ಟೈಲೈಟ್ ಇದೆ. ಸೊ ಮೇಲ್ಗಡೆ ನೀವು ನೋಡ್ತೀರಾ 2 ಸನ್ರೂಫ್ ಇದೆ. 2 ಸನ್ರೂಫ್ ಇರುತ್ತೆ ಸರ್, 1 ಪ್ಯಾನೋರಾಮಿಕ್, 1 ಮೂನ್ರೂಫ್ ಬರುತ್ತೆ ನಿಮಗೆ. ಸೊ ಸಾಕಷ್ಟು ಫೀಚರ್ಸ್ ಇದೆ. ಹಾಗೆ ನಿಮಗೆ ಇದು 5 ಸೀಟರ್ ಅಲ್ಲ, 7 ಸೀಟರ್ ವೆಹಿಕಲ್ ನೋಡ್ತಿರ್ಬೋದು. ಸೊ ಫೀಚರ್ಸ್ ಬೇಕು, ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಸೊ ಗಾಡಿ ಫೀಚರ್ಸಿಂದ ಹಿಡಿದು ಎಲ್ಲ ಟೆಸ್ಟ್ ಡ್ರೈವ್ ಕೂಡ ಕೊಡ್ತಾರೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಇದಕ್ಕೆ ನೋಡಿ ಮಾರ್ಕೆಟಲ್ಲಿ 22-25 ಲಕ್ಷದಿಂದ ಕೆಳಗಡೆ ಯಾವುದಿಲ್ಲ. ಮಿನಿಮಮ್ 22 ಲ್ಯಾಕ್ಸ್ ಇದೆ ಆಡಿ Q7 ಇಂದ. ನಾನು ಕೊಡ್ತಾ ಇರೋ ಡೀಲ್ ಒಳ್ಳೆ ಡೀಲು, 18 ಲ್ಯಾಕ್ಸ್ಗೆ ತೊಗೊಂಡೋಗಿ ಸರ್. 18 ಲಕ್ಷ ಕೊಡ್ತಾ ಇದ್ದೀರಾ? 18 ಲಕ್ಷಕ್ಕೆ 2012 ಮಾಡಲ್ ಆಡಿ Q7 ತೊಗೊಂಡೋಗಿ ಸರ್. ಇದು ಬಂದ್ಬಿಟ್ಟು ಸೇಮ್ ಆಡಿ Q7 2011 ಮಾಡಲ್ ಇದು. ಇದು ಬಂದ್ಬಿಟ್ಟು ಎಸ್ ಲೈನು, ಸ್ಪೋರ್ಟ್ಸ್ ಲೈನ್ ಇದು. ಅದಕ್ಕೂ ಮತ್ತು ಇದಕ್ಕೂ ಸಾಕಷ್ಟು ಫೀಚರ್ ಡಿಫ್ರೆನ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಕ್ವಾಟ್ರೋ ಇಂಜಿನ್ ಬರುತ್ತೆ ಇದು ನಿಮಗೆ. ಸೊ ನೋಡ್ತಿರ್ಬೋದು ಎಸ್ ಲೈನ್ ಟಾಪ್ ವೇರಿಯಂಟ್ ಅಂತಲೇ ಹೇಳ್ಬೋದು. ಸೊ ಗಾಡಿ ಫೀಚರ್ಸ್ ಹೇಳಬೇಕು ಅಂತ ಹೇಳಿದರೆ ಇದರಲ್ಲೂ ಕೂಡ ಸಾಕಷ್ಟು ಫೀಚರ್ಸ್ ಇದೆ. ಸೊ ಇಂಟೀರಿಯರ್ಸ್ ಕೂಡ ನೋಡ್ತಿರ್ಬೋದು, ಲೋಡೆಡ್ ಆಫ್ ಫೀಚರ್ಸು, ಲೆದರ್ ಸೀಟ್ಸು, ಆಮ್ರೆಸ್ಟು, ಸಾಕಷ್ಟು ಫೀಚರ್ಸ್ ಇದೆ ಸರ್. ಇದ್ರ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ಇದಕ್ಕೆ ಒಳ್ಳೆ ಡೀಲ್ ಕೊಡ್ತಾ ಇದ್ದೀನಿ. ಎಲೆಕ್ಷನ್ಸು ಬರ್ತಾ ಇದೆ, ಕ್ಯಾನ್ವಾಸಿಂಗ್ ಮಾಡೋಕ್ಕೆ ವೈಟ್ ಗಾಡಿ, ಬರೀ ಪ್ರೀಮಿಯಮ್ ಗಾಡಿಯಲ್ಲಿನೇ ಓಡಾಡೋಣ ಅಂತ ಇರ್ತಾರೆ. ಒಳ್ಳೆ ಡೀಲ್ ಮಾಡ್ಕೊಡ್ತೀನಿ ಸರ್. 15 ವರೆಗೆ ಗಾಡಿ ತೊಗೊಂಡೋಗಿ ಸರ್. 15 ಲಕ್ಷಕ್ಕೆ ಪ್ರೀಮಿಯಂ ಗಾಡಿ ಕೊಡ್ತಾ ಇದ್ದಾರೆ, ಅದು ಕರ್ನಾಟಕ ರಿಜಿಸ್ಟರ್ಡ್ ಆಡಿ Q7. ಸೊ ಫ್ರೆಂಡ್ಸ್, ಕೊನೆಯ ಲಾಸ್ಟ್ ಲಕ್ಸುರಿ ವೆಹಿಕಲ್ BMW X1 ಇದೆ ಸರ್. ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು 2011 ಮಾಡಲು, ಥರ್ಡ್ ಓನರ್. ಗಾಡಿ ಬಂದ್ಬಿಟ್ಟು 93,000 ಓಡಿದೆ. ಓಕೆ, ವಿತ್ ಸನ್ ರೂಫ್ ಇದೆ ಅಲ್ಲ ಸರ್? ಇದು ವಿತ್ ಸನ್ ರೂಫ್ ಬರುತ್ತೆ ನಿಮ್ಗೆ. ಸೊ ಮೋಸ್ಟ್ ಆಫ್ ದ BMW X1 ಅವಾಗ ಜನ ಎಲ್ಲ ವಿತೌಟ್ ಸನ್ ರೂಫ್ ತಗೊಂತಾ ಇದ್ರು. ಹೌದು, ವಿತ್ ಸನ್ ರೂಫ್ ಅಂದ್ರೆ ತುಂಬಾ ರೇರ್ ಇತ್ತು, ಲಿಮಿಟೆಡ್ ಎಡಿಷನ್ ಅಂತ ಹೇಳ್ಬೋದು ಸರ್. ಸೊ ಫ್ರೆಂಡ್ಸ್, ಹಾಗೆ ನೀವು ನೋಡ್ತಿರ್ಬೋದು ಮಾಮೂಲಿ X1 ಅಲ್ಲಿ ಮ್ಯಾಗ್ವೀಲ್ಸ್ ಬೇರೆ ಇರುತ್ತೆ, ಇದರಲ್ಲೇ ಬೇರೆ ಇದೆ. ಹಾಗೆ ನೋಡ್ತಿರ್ಬೋದು ಪಿರೆಲ್ಲಿ ಟಾಪ್ ಬ್ರ್ಯಾಂಡ್ ಟೈರ್ಸ್ ಕೂಡ ಹಾಕ್ಸಿದ್ರು ಇದರಲ್ಲಿ. ಸೊ ಗಾಡಿಯಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಸನ್ ರೂಫ್ ಕೂಡ ಇದೆ, ಹಾಗೆ ವೆಹಿಕಲ್ ಅಲ್ಲಿ ನೀವು ನೋಡ್ತಿರ್ಬೋದು ಹೆಡ್ಲೈಟ್ ವಾಷರ್ ಕೂಡ ಇದೆ. ಸೊ ನಾರ್ಮಲ್ BMW X1 ಅಲ್ಲಿ ನಿಮಗೆ ಹೆಡ್ಲೈಟ್ ವಾಷರು ಬರಲ್ಲ, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೂಡ ಬರೋದಿಲ್ಲ. ಹೌದು ಸರ್. ಸೊ ಹಾಗೆ ಇಂಟೀರಿಯರ್ಸ್ ಅಲ್ಲೂ ನೋಡ್ತೀವಿ ಅಂತ ಹೇಳಿದ್ರೆ ಲೋಡೆಡ್ ಆಫ್ ಫೀಚರ್ಸ್ ಇದೆ, ಯಾಕಂದ್ರೆ ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಸ್ಟೀರಿಂಗ್ ಇದೆ, ಹಾಗೆ ಸೀಟ್ಸ್ ಕೂಡ ಇದೆ, ಮೆಮೊರಿ ಸೀಟ್ಸ್ ಕೂಡ ಇದೆ, ಸನ್ ರೂಫ್ ಕೂಡ ಇದೆ. ಸೊ ಗಾಡಿಯಲ್ಲಿ ಲೋಡೆಡ್ ಆಫ್ ಫೀಚರ್ಸ್ ಇದೆ ಅಂತಲೇ ಹೇಳ್ಬೋದು. ಸರ್, ಪ್ರೈಸ್ ಏನು ಹೇಳ್ತೀರಾ ಈ ಗಾಡಿಗೆ? ಸರ್, ಇದಕ್ಕೆ ಬಂದ್ಬಿಟ್ಟು X1 ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬನ್ನಿ. ಈ ಥರ ಪ್ರೈಸ್ ಯಾರು ಕೊಡಲ್ಲ. 7,60,000 ತೊಗೊಂಡೋಗಿ ಸರ್ ಗಾಡಿ. 7,60,000 ಕೊಡ್ತಾರೆ. 7,60,000 ಗಾಡಿ ಫೈನಲ್ ಡೀಲ್ ಕ್ಲೋಸ್.
ಸೊ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಝೆನ್ ಇದೆ. ತುಂಬ ಜನ ಸರ್ ಲೋ ಬಜೆಟಲ್ಲಿ ತುಂಬ ಕಡಿಮೆ ದುಡ್ಡಿದೆ, ಒಂದೊಳ್ಳೆ ಗಾಡಿ ಕೊಡ್ಸಿ ಸರ್ ಅಂತ ಹೇಳಿದ್ರೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸರ್ ಇದ್ರ ಡೀಟೇಲ್ಸು? ಸರ್ ಇದು ಬಂದ್ಬಿಟ್ಟು 2005 ಮಾಡಲ್ ಸೆಕೆಂಡ್ ಓನರು LXi ವೇರಿಯಂಟು. ಓಕೆ, ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್ ಇದು. ಇದಕ್ಕೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀನಿ, 1,25,000 ಕ್ಲೋಸ್ ಮಾಡ್ಕೊಡ್ತೀನಿ. 125,000 ಕೊಡ್ತಾ ಇದ್ದೀರಾ ಸರ್? ಏನಾದ್ರು ಖರ್ಚಿದೆ ಗಾಡಿಯಲ್ಲಿ? ಏನು ಇಲ್ಲ ಸರ್, ಬರೀ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರಿ. ಎಫ್ ಸಿ ಗಿಫ್ಸಿ ಎಲ್ಲ ಆಗಿದೆಯಾ ಸರ್? ಅಪ್ ಟು 2026 ತನಕ ಇದೆ. ಎಫ್ ಸಿ ಇದೆ, ಇನ್ಶೂರೆನ್ಸ್ ಎಲ್ಲ ಇದೆ. ಎಲ್ಲ ಇದೆ ಸರ್ ರನ್ನಿಂಗ್. ಓಕೆ ಫ್ರೆಂಡ್ಸ್, ಹಾಗೆ ಇಂಡಿಕಾ ಹುಡ್ಕೋರಿಗೆ ಇಂಡಿಕಾ ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್? ಇದನ್ನು ಸೇಮ್ 2005 ಸೆಕೆಂಡ್ ಓನರ್, 65,000 ಡ್ರಿವನ್ ಸರ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಮ್ಯಾನ್ಯಲ್, GLX ವೇರಿಯಂಟ್. ಪೆಟ್ರೋಲ್ ಮ್ಯಾನ್ಯಲ್ GLX ವೇರಿಯಂಟ್. ಸೊ ನೋಡ್ತಿರ್ಬೋದು ಇಂಟೀರಿಯರ್. ಕಡಿಮೆ ಬಜೆಟ್ ಅಲ್ಲಿ ಗಾಡಿ ತಗೋಬೇಕಂದ್ರೆ ಇಂಡಿಕಾ ಇದೆ, ಝೆನ್ ಇದೆ ಸರ್. ಎಸಿ ಪವರ್ ಸ್ಟೇರಿಂಗ್, ಹಾಗೆ ಪವರ್ ವಿಂಡೋಸ್ ಕೂಡ ಇದೆ ಈ ಗಾಡಿಯಲ್ಲಿ ಅಲ್ವಾ ಸರ್? ಸೊ ಹಾಗೆ ಟೈರ್ ಕಂಡೀಷನ್ ಕೂಡ ನೋಡ್ತಿರ್ಬೋದು, 50% ಟೈರ್ಸ್ ಇದೆ. ಇದ್ರಲ್ಲಿ ಏನಾದ್ರು ಖರ್ಚಿದೆ ಸರ್? ಏನೂ ಇಲ್ಲ ಸರ್, ಏನು ಖರ್ಚಿಲ್ಲ. ಪೆಟ್ರೋಲ್ ಆಗಿ ತಗೊಂಡು ಹೋಗಿ ಅಷ್ಟೇ. ಪ್ರೈಸ್ ಏನು ಸರ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,10,000. ಇವತ್ತು ಒಳ್ಳೆ ಡೀಲ್ ಕೊಡ್ತಾ ಇದ್ದೀನಿ, 85,000 ತಗೊಂಡು ಹೋಗಿ. 85,000 ಇಂಡಿಕಾ ಕೊಡ್ತಾ ಇದ್ದೀರಾ? ಹೌದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಫಿಯೆಟ್ ಪುಂಟೋ ಇದೆ ಸರ್. ಇದ್ರ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು 2013 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 65,000 ಓಡಿದೆ. 65,000 ಓಡಿದೆ. ಪೆಟ್ರೋಲ್ ಮ್ಯಾನ್ಯಲ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ರು ಗಾಡಿಯಲ್ಲಿ. ಸೊ ಹಾಗೆ ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬಟ್ TN ರಿಜಿಸ್ಟ್ರೇಷನ್ ಅಲ್ವಾ ಸರ್ ಇದು? ಸರ್ TN ಇರೋದು ನಮ್ದು ಪಕ್ಕ ಸ್ಟೇಟ್, ನೇಬರ್ ಸ್ಟೇಟ್ ಅಂತ ಹೇಳ್ಬೋದು. ಅದು ಕರ್ನಾಟಕ ಆದ್ರಲ್ಲಿ ಓಡಿಸಿ, ನೀವು TN ಅಲ್ಲಿ ಓಡಿಸಿ ಸರ್. ಏನು ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಆಗಲ್ಲ, ಯಾರು ಹಿಡಿಯಲ್ಲ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಮ್ಯಾನ್ಯಲ್ ವೆಹಿಕಲ್ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದಕ್ಕೆ ಫೈನಲ್ ಪ್ರೈಸ್ 2,25,000 ಫೈನಲ್ ಮಾಡ್ಕೊಡಿ. 225,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಸರ್ ಇಷ್ಟೊಂದೆಲ್ಲ ಪ್ರೈಸ್ ನೋಡಿದ್ರಿ, ಇಷ್ಟೊಂದೆಲ್ಲ ಸರ್ ನಮ್ಮ ವೀಕ್ಷಕರು ಇಷ್ಟೊಂದೆಲ್ಲ ಪ್ರೈಸಸ್ ಎಲ್ಲ ನೋಡಿದ್ರು, ಒಳ್ಳೆ ಸರ್ ನಮ್ಮ ವೀಕ್ಷಕರು ಎಲ್ಲ ಇದೆಲ್ಲ. ಸೊ ಫ್ರೆಂಡ್ಸ್, ಇಷ್ಟೊಂದೆಲ್ಲ ಪ್ರೈಸಸ್ ಎಲ್ಲ ಕೇಳಿದ್ರಿ, ಎಲ್ಲ ಡೀಟೇಲ್ಸ್ ಕೂಡ ತಿಳ್ಕೊಂಡ್ರಿ. ತುಂಬ ಜನ ಲೋನ್ ಮೂಲಕ ಹೋಗ್ತಾ ಇರ್ತಾರೆ ಸರ್. ಲೋನ್ ಬಗ್ಗೆ ಒಂದು ಸ್ವಲ್ಪ ಶಾರ್ಟಾಗಿ ಹೇಳಿ ಸರ್. ಸರ್ ಲೋನ್ ಬಗ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ನಾನು ಪ್ರೊಫೈಲ್ ಓಕೆ ಇದ್ರೆ ಅಪ್ ಟು 80-90% ಲೋನ್ ಮಾಡೋದು ನನ್ನ ಜವಾಬ್ದಾರಿ ವಿತ್ ಇನ್ ಬ್ಯಾಂಗ್ಳೂರು. ಓಕೆ, ಆಲ್ ಓವರ್ ದಿ ಕರ್ನಾಟಕ ಕೂಡ ನಾನು ಲೋನ್ ಮಾಡ್ಕೊಡ್ತಾ ಇದ್ದೀನಿ. ಅದು ಕೂಡ ಎಲ್ಲ ಪ್ರೊಫೈಲ್ ಕ್ಲೀನ್ ಇದ್ರೆ ಅಪ್ ಟು 75-80% ನಾನು ಮಾಡ್ಕೊಡ್ತೇನೆ. 75-80% ಲೋನ್ ಫಂಡ್ ಕೊಡ್ತೀರಾ ನೀವು? ಹೌದು ಸರ್. ಸೊ ಈ ಗಾಡಿಗೆ 500,000 ಅಂತ ಹೇಳಿದ್ರೆ ನಿಮಗೆ ಈ ಗಾಡಿ 70% ಅಷ್ಟು ಲೋನ್ ಮಾಡ್ಕೊಡ್ತೀರಾ, ಇಲ್ಲಿ ಡೌನ್ ಪೇಮೆಂಟ್ ಕಟ್ಟಬೇಕು. ಹೌದು ಸರ್. ಸೊ ಇದಕ್ಕೆ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು, ಪ್ರೂಫ್ ಎಲ್ಲ ಇರಬೇಕು, ಕಂಪ್ಲೀಟ್ ಡೀಟೇಲ್ಸ್. ಏನು ಕ್ರೈಟೇರಿಯಾ ಲೋನ್ ಅವರು ಕೊಡ್ತಾರೆ ಅದೇ ಸೇಮ್ ಕ್ರೈಟೇರಿಯಾ ಇರಬೇಕು ಸರ್. ಸೊ ಏನು ಡಿಫ್ರೆನ್ಸ್ ಇಲ್ಲ? ಏನು ಡಿಫ್ರೆನ್ಸ್ ಇರಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೊಂದೆಲ್ಲ ಡೀಟೇಲ್ಸ್ ತಿಳ್ಕೊಂಡ್ರಿ, ಎಲ್ಲ ಗಾಡಿ ಡೀಟೇಲ್ಸ್ ತಿಳ್ಕೊಂಡ್ರಿ. ಸೊ ನಿಮಗೂ ಇಷ್ಟ ಆಗಿದ್ರೆ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ತಗೊಳ್ಳಿ. ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ.